ಎಎನ್ಸಿ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಮಾಸ್ಟರ್ಸ್ಗೂ ನನ್ನ ಕೃತಜ್ಞತೆಗಳು. ಹಾಗೆ ಫಸ್ಟ್ ನನ್ನ ತಂದೆ ತಾಯಿಯವರಿಗೆ ಮತ್ತು ಧ್ಯಾನ ಜ್ಞಾನವನ್ನು ಹೇಳಿ ಮರುಜನ್ಮ ಕೊಟ್ಟಿದಂತ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಅವರಿಗೆ, ಸ್ವರ್ಣಮಾಲ ಪತ್ರಿ ಅವರಿಗೆ ನಮಸ್ಕರಿಸ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನನಗೆ ಕೊಟ್ಟಿದ್ದ ಟಾಪಿಕ್ ಗ್ರಾಟಿಟ್ಯೂಡ್. ಸೊ ನಮ್ ಸುತ್ತು ಟೂ ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ, ಬಹಳ ಜನ ಇರ್ತಾರೆ. ಅದ್ರಲ್ಲಿ ಟೂ ಟೈಪ್ಸ್ ಆಫ್ ಪೀಪಲ್ ನಾವು ತಗೊಳ್ಳೋಣ. ಸೊ ಒಬ್ಬರು ಯಾವಾಗ ನೋಡು ಸಕ್ಸಸ್ ಸಕ್ಸಸ್ ಸಕ್ಸಸ್, ಯಾವಾಗ್ಲೂ ಸಂತೋಷವಾಗಿ ಇರ್ತಾರೆ. ಸೊ ಕೆಲವು ಜನ ನೋಡಿದಾಗ ಯಾವಾಗ್ಲೂ ಫೇಲ್ಯೂರ್ಸ್, ಕಷ್ಟಗಳು, ಲೈಫ್ ನಲ್ಲಿ ಅನಾರೋಗ್ಯ, ಲಾಸ್ ಇವೆಲ್ಲವನ್ನು ನೋಡ್ತಾ ಇರ್ತಾರೆ. ಸೊ ಅವರಿಬ್ಬರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು? ಸೊ ಫಸ್ಟ್ ಫಾರ್ಮೋಸ್ಟ್ ಥಿಂಗ್ ಏನು ಅಂತಂದ್ರೆ, ಈ ಸಕ್ಸೆಸ್ ಆಗ್ತಾ ಇರುವಂತ ಜನರು ಅಂದ್ರೆ ಹ್ಯಾಪಿ ಆಗಿ ಸಂತೋಷದಿಂದ ಇರುವಂತ ಜನರನ್ನ ನಾವು ನೋಡಿದಾಗ ಸೊ ಅವ್ರ ಮನಸ್ಸಿನಲ್ಲಿ ಯಾವಾಗ್ಲೂ ಒಂದು ಫೀಲಿಂಗ್ ಇರುತ್ತೆ. ಏನ ಫೀಲಿಂಗ್ ಅಂತಂದ್ರೆ ಒಂದು ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತಾ ಭಾವನೆ. ಮೋಸ್ಟ್ ಕಾಮನ್ ಡಿಫರೆನ್ಸ್ ಅನ್ಬಿಟ್ಟ. ಸೊ ಈ ಸಕ್ಸಸ್ ಆಗಿರುವಂತವ್ರಿಗೆ ಮತ್ತೆ ಫೇಲ್ಯೂರ್ಸ್ ಆಗಿರುವಂತವ್ರಿಗೆ ಸೊ ಅವ್ರೆಬ್ಬನಲ್ಲಿ ಕಾಮನ್ ಆಗಿ ನಾವು ತಗೊಂಡ್ರೆ ಮೋಸ್ಟ್ ಥಿಂಗ್ ಬರೋದೇನು ಅಂತ ಅಂದ್ರೆ ಇವ್ರಿಗೆ ಒಂದು ಕೃತಜ್ಞತಾ ಭಾವನೆ ಅನ್ನೋದು ಇರುತ್ತೆ. ಇವ್ರಿಗೂ ಇರುತ್ತೆ, ಇಲ್ಲ ಅಂತ ಹೇಳಂಗಿಲ್ಲ. ಯಾರು ಫೇಲ್ಯೂರ್ ಆಗೋವಂತರು, ಕಷ್ಟದಲ್ಲಿ ಇರುವಂತರು ಕೂಡ ಆ ಭಾವನೆ ಅನ್ನೋದು ಇರುತ್ತೆ. ಸೊ ಆ ಗ್ರಾಟಿಟ್ಯೂಡ್ನೆಸ್ ನಲ್ಲಿ ಒಂದು ಡಿಫರೆನ್ಸ್ ಅನ್ನೋದು ಇರುತ್ತೆ. ಏನು ಅಂತಂದ್ರೆ ಇವರು ಗ್ರಾಟಿಟ್ಯೂಡ್ ತಿಳಿಸ್ತಾರೆ, ಅವರು ಸಕ್ಸಸ್ ಆಗೋಕ್ಕಿಂತ ಮುಂಚೆ ಅವರಲ್ಲಿ ಆ ಒಂದು ಭಾವನೆ ಆಟೋಮ್ಯಾಟಿಕ್ ಆಗಿ ಇರುತ್ತೆ. ಸೊ ಈ ಪೀಪಲ್ ಏನೋ ಸೆಕೆಂಡ್ ಟೈಪ್ ಆಫ್ ನಾ ತಗೊಂಡಿದ್ದೀನಲ್ವಾ, ಯಾವಾಗ್ಲೂ ಕಷ್ಟದಲ್ಲಿ ಇರ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಅವರು ಗ್ರಾಟಿಟ್ಯೂಡ್ ತಿಳಿಸ್ತಾರೆ, ಬಟ್ ಬಂದ ಮೇಲೆ ಗ್ರಾಟಿಟ್ಯೂಡ್ ತಿಳಿಸೋ ಭಾವನೆ ಅವ್ರಿಗಿರುತ್ತೆ. ಓಕೆ, ಸೊ ಈ ಸ್ಮಾಲ್ ಡಿಫ್ರೆನ್ಸ್ ಅಂತ ಇಬ್ಬರ ಮಧ್ಯೆ ಇರೋದು ಒಂದೇ, ಒನ್ ಅಂಡ್ ಓನ್ಲಿ ಸ್ಮಾಲ್ ಡಿಫ್ರೆನ್ಸ್. ಸೊ ಇವರು ಯಾವಾಗ್ಲೂ ಗ್ರಾಟಿಟ್ಯೂಡ್ ನಿಂದ ಇರ್ತಾರೆ, ಕೃತಜ್ಞತಾ ಭಾವನೆಯಿಂದ ಯಾವಾಗ್ಲೂ ಇರ್ತಾರೆ. ಬಟ್ ಇವರು ಏನು ಅದನ್ನು ಪಡೆದ ಮೇಲೆ ಕೃತಜ್ಞತೆಯನ್ನು ತೋರಿಸ್ತಾರೆ. ಸೊ ಈ ಕೃತಜ್ಞತೆ ಬಗ್ಗೆ ಕೂಡ ತುಂಬಾ ರಿಸರ್ಚ್ ನಡೆದಿದ್ದಾರೆ, ಸೈಂಟಿಫಿಕ್ ಆಗಿರ್ಬೋದು, ನಮ್ಮ ಸನಾತನ ಸಂಪ್ರದಾಯದಿಂದನೇ ಈ ಒಂದು ಗ್ರಾಟಿಟ್ಯೂಡ್ ಅನ್ನೋ ಭಾವನೆ ಬಗ್ಗೆ ತುಂಬಾ ಹೇಳ್ತಾರೆ. ಅಂದ್ರೆ ನಮ್ಮ ರೊಟೀನ್ ಲೈಫ್ ನಲ್ಲಿ ಸೊ ಅಳವಡಿಸ್ಕೊಳ್ಳುವಂತ ಕೆಲವು ಪದ್ಧತಿಗಳು ಕೂಡ ಇದಾವೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಸೊ ಈ ಗ್ರಾಟಿಟ್ಯೂಡ್ ಅನ್ನೋದು ಸೊ ನಾವು ಫಿಸಿಕಲ್ ಹೆಲ್ತ್ ಇರ್ಬೇಕಂದ್ರು, ಮೆಂಟಲ್ ಪೀಸ್ ಇರ್ಬೇಕಂದ್ರು, ಸ್ಪಿರಿಚುವಲಿ ನಾವು ಅಡ್ವಾನ್ಸ್ ಆಗ್ಬೇಕಂದ್ರು ಪ್ರತಿ ಒಂದರಲ್ಲಿ ಕೂಡ ಇದು ಫಸ್ಟ್ ಸ್ಟೆಪ್. ಸೊ ಈ ಒಂದು ಭಾವನೆ ನಮ್ಮಲ್ಲಿ ಡೆವಲಪ್ ಮಾಡಿಕೊಂಡಾಗ ಸೊ ಯಾವ ರೀತಿ ನಾವು ಫಿಸಿಕಲ್ ಹೆಲ್ತ್ ಪಡಿಬಹುದು, ಮೆಂಟಲ್ ಪೀಸ್ ಪಡಿಬಹುದು, ಸ್ಪಿರಿಚುವಲ್ ನಾಲೆಜ್ ಕೂಡ ನಾವು ಪಡಿಬಹುದು. ಇದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ನಮ್ಮ ಪುರೋಗತಿಗೆ. ಅಷ್ಟೇ ಅಲ್ಲ ಮಾಸ್ಟರ್ಸ್, ಈ ಗ್ರಾಟಿಟ್ಯೂಡ್ ಅನ್ನೋದು ಒಂದು ಪ್ರಬಲವಾದ ಆಧ್ಯಾತ್ಮಿಕ ಶಕ್ತಿಯ ಸಾಧನವಾಗಿದೆ. ನಾವು ಎಷ್ಟೇ ಮೆಡಿಟೇಷನ್ ಮಾಡಿದ್ರು, ಎಷ್ಟು ಬುಕ್ಸ್ ಓದಿದ್ರು, ಫಸ್ಟ್ ನಮ್ಮಲ್ಲಿ ಬೇಕಿರುವ ಕ್ವಾಲಿಟೀಸ್ ನಲ್ಲಿ ಇದು ಫಸ್ಟ್ ಥಿಂಗ್ ಗ್ರಾಟಿಟ್ಯೂಡ್. ಸೊ ನಾವು ಯಾವ್ದ ಬಗ್ಗೆನೂ ಯೋಚಿಸಲಾರದೆ, ಚಿಂತಿಸಲಾರದೆ ಅದಕ್ಕೆ ಬದಲಾಗಿ ಕೃತಜ್ಞತೆಯನ್ನು ಸಲ್ಲಿಸಿದಾಗ ಸೊ ಪ್ರತಿ ಒಂದು ಕ್ಷಣ ಸಾರ್ ಹೇಳ್ತಾ ಇರ್ತಾರೆ, ಪ್ರತಿ ಒಂದು ಮೂಮೆಂಟ್ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ. ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊಂತೀವಿ? ಪ್ರತಿ ಒಂದದಲ್ಲಿ ಕೂಡ ನಮ್ಮ ಹತ್ರ ಇರುವುದಕ್ಕೆ ಸೊ ಸಣ್ಣ ಪುಟ್ಟ ವಿಷಯದಲ್ಲೂ ಎಲ್ಲದಕ್ಕೂ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಾಗ, ಪ್ರೆಸೆಂಟ್ ಮಾಡಿದಾಗ, ಗ್ರಾಟಿಟ್ಯೂಡ್ ತಿಳಿಸಿದಾಗ ಸೊ ನಮ್ಮ ಪ್ರಾರ್ಥನಾ ನಾವ್ ಏನೇನ್ ಅನ್ಕೊಂಡಿರ್ತೀವಲ್ಲ, ನಮ್ ಫ್ಯೂಚರ್ ಹೇಗಿರ್ಬೇಕು, ಸ್ಟೂಡೆಂಟ್ಸ್ ಆಗ್ಲಿ, ಹೌಸ್ ವೈಫ್ ಆಗ್ಲಿ, ಬಿಸ್ನೆಸ್, ಎವ್ರಿ ಒನ್, ಪ್ರತಿ ಒಬ್ಬರಿಗೆ ಒಂದು ಪ್ರೇಯರ್ಸ್ ಇರ್ತವೆ. ಆ ಒಂದು ಪ್ರಾರ್ಥನೆ ಮತ್ತು ಮನವಿಗಳು ಇವೆಲ್ಲವೂ ಕೂಡ ವಿನಂತಿ ಆಗಿರ್ಬೋದು. ದೇವ್ರ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತೀವಿ, ನನಗೆ ಅದು ಬೇಕು, ಇದು ಬೇಕು, ಪ್ರತಿ ಒಬ್ಬರಿಗೆ ಕೋರಿಕೆಗಳನ್ನ ಇರ್ತವೆ. ಸೊ ಯಾವತ್ತು ಈ ಕೃತಜ್ಞತಾ ಭಾವನೆಯಿಂದ ನಾವು ಇರ್ತೀವೋ ಅವೆಲ್ಲವೂ ಕೂಡ ನಾವು ಪಡೆಯ ಅರ್ಹತೆ ನಮ್ಮಲ್ಲಿ ಬರುತ್ತೆ. ಸೊ ಕೃತಜ್ಞತಾ ಅಂದ್ರೆ ಜಸ್ಟ್ ಥ್ಯಾಂಕ್ಸ್ ಹೇಳೋದು ಒಂದೇ ಅಲ್ಲ, ಸೊ ಮಾತಿನಿಂದ ಥ್ಯಾಂಕ್ಸ್ ಹೇಳೋದು ಒಂದೇ ಅಲ್ಲ. ಅಂದ್ರೆ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ ಥ್ಯಾಂಕ್ಸ್ ಅಂತ ಹೇಳಿ, ಬಾಯಿನಿಂದ ಕೇವಲ ಮಾತುಗಳಿಂದ ವ್ಯಕ್ತಪಡಿಸ್ತಾ ಇರ್ತೀವಿ, ಅದೊಂದೇ ಅಲ್ಲ. ಕೃತಜ್ಞತೆ ಅಂದ್ರೆ ಅದು ಒಂದು ಸ್ಥಿತಿ, ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಸೇರಬೇಕಾಗಿರುವ ಒಂದು ಸ್ಥಿತಿ, ಸ್ಯಾಟಿಸ್ಫ್ಯಾಕ್ಷನ್. ಯಾವಾಗಲೂ ನಮ್ಮ ಹತ್ರ ಇದೆಯೋ ಇಲ್ಲೋ ಯೋಚನೆ ಮಾಡಲಾರದೆ ಒಂದು ಗ್ರಾಟಿಟ್ಯೂಡ್ ಅಂದ್ರೆ ಒಂದು ಹ್ಯಾಪಿ ಮೂಮೆಂಟ್ ಹ್ಯಾಪಿ ಒಂದು ಸ್ಥಿತಿನಲ್ಲಿ ನಾವು ಇರಬೇಕು. ಸೊ ಆತ್ಮದ ಒಂದು ಸ್ಥಿತಿ ಅಂತ ಹೇಳ್ಬೋದು. ಸೊ ಮನಸ್ಸಿನ ಸ್ಥಿತಿ ಆಗಿರ್ಬೋದು, ಆತ್ಮದ ಒಂದು ಸ್ಥಿತಿ, ಪ್ರತಿ ಒಂದು ಸ್ಟೇಜ್ ನಲ್ಲಿ ನಾವು ಒಂದು ಇಂಪ್ರೂವ್ಮೆಂಟ್ ನೋಡ್ತೀವಿ. ಇವತ್ತು ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಮ್ಗೆ ಇಲ್ಲದೇ ಇದ್ದದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಪ್ರೆಸೆಂಟ್ ಮೂಮೆಂಟ್ ನಂಗೆ ಇರುತ್ತಾ. ಸೊ ಪ್ರತಿ ಒಂದಕ್ಕೂ ನಮ್ಮ ಹತ್ರ ಇರೋ ನಾವು ಗ್ರಾಟಿಟ್ಯೂಡ್ ಹೇಳಿದಾಗ ವ್ಯಕ್ತಪಡಿಸಿದಾಗ ಆ ಒಂದು ಸ್ಥಿತಿನ ನಾವು ಈಸಿಯಾಗಿ ನಾವು ಅಟೈನ್ ಮಾಡ್ತೀವಿ. ಸೊ ನಾವು ಚೆಕ್ ಮಾಡ್ಕೋಬಹುದು ಅಂದ್ರೆ ಬಿಫೋರ್ ಮೆಡಿಟೇಷನ್ ನಾವು ಹೇಗಿರ್ತೇವೆ, ಆಫ್ಟರ್ ಮೆಡಿಟೇಷನ್ ಆಟೋಮ್ಯಾಟಿಕ್ ಆ ಸ್ಥಿತಿ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಬಿಫೋರ್ ಮೆಡಿಟೇಷನ್ ಏನಾಗುತ್ತೆ ಅಂದ್ರೆ ಓನ್ಲಿ ಕಂಪ್ಲೇಂಟ್ಸ್, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಜಡ್ಜ್ಮೆಂಟ್ ಕೊಡೋದು. ಸೊ ಇನ್ನೂ ಒಂದು ಸ್ಥಿತಿ ಏನಿರುತ್ತೆ ನಾವು ಯಾರ ಬಗ್ಗೆನೂ ಮಾತಾಡಂಗಿಲ್ಲ, ಬಟ್ ನಮ್ ಬಗ್ಗೆ ಮಾತಾಡಿದಾಗ ಕೂಡ ನಾವು ಅವಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ, ಯಾಕೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಸೊ ಎಷ್ಟೋ ಕ್ವಶನ್ಸ್ ಇರ್ತವೆ. ಸೊ ಈ ಮೆಡಿಟೇಷನ್ ಅನ್ನೋದು ಪ್ರಾಕ್ಟೀಸ್ ಮಾಡಿದ್ಮೇಲೆ ಸೊ ಆ ಗ್ರಾಟಿಟ್ಯೂಡ್ ಅನ್ನೋ ಭಾವನೆ ಆಟೋಮ್ಯಾಟಿಕ್ ಆಗಿ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಗ್ರಾಟಿಟ್ಯೂಡ್ನೆಸ್ ನಮ್ಮ ಒಳಗಡೆ ಡೆವಲಪ್ ಆದಾಗ ಮೆಡಿಟೇಷನ್ ಅನ್ನೋದು ಕೂಡ ಈಸಿ ಆಗುತ್ತೆ, ಸೈಮಲ್ಟೇನಿಯಸ್ ಆಗಿ ಆಗುತ್ತೆ. ಎರಡೂ ಕೂಡ ಒಂದು ಪಕ್ಷಿಗೆ ಒಂದು ಬರ್ಡ್ಗೆ ಎರಡು ವಿಂಗ್ಸ್ ಇದ್ದಂಗೆ. ಒಂದು ಸಾಧನೆ ಹಾಗೆ ಗ್ರಾಟಿಟ್ಯೂಡ್ ಅನ್ನೋ ಒಂದು ಕ್ವಾಲಿಟೀಸ್, ಕೆಲವು ಕ್ವಾಲಿಟೀಸ್ ನಲ್ಲಿ ಇದೊಂದು ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ನಮ್ಮ ಹತ್ರ ಇರುವುದ ಪುಟ್ಟ ಸಣ್ಣ ವಸ್ತುಗಳಿಗಾಗ್ಲಿ, ಸೊ ನಮ್ ಸುತ್ತ ಇರುವ ಸಂಬಂಧಗಳಿಗಾಗ್ಲಿ, ಎಲ್ಲರಿಗೂ ಎಲ್ಲಾ ರೀತಿಯ ಸಂಬಂಧಗಳಾಗಿರ್ಬೋದು, ಎಲ್ಲ ಒಂದು ಪಾಸಿಟಿವ್ ಅನ್ನೋದು ಇರುತ್ತೆ. ಸೊ ನಮ್ ದೂರ ಆಗಿರೋರು ಆಗಿರ್ಬೋದು, ನಮ್ಮನ್ನ ಜಡ್ಜ್ಮೆಂಟ್ ಕೊಡೋರು ಆಗಿರ್ಬೋದು, ಅದರಲ್ಲಿ ಅವರಲ್ಲಿ ಕೂಡ ಒಂದು ಪಾಸಿಟಿವ್ ಅನ್ನೋದು ಇರುತ್ತೆ. ಸೊ ಅಂತ ಒಂದು ವಿಷಯಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಬಂದಾಗ, ಆ ಕೃತಜ್ಞತಾ ಭಾವನೆ ತೋರಿಸಿದಾಗ, ಸೊ ನಮ್ಮಲ್ಲಿ ಆ ಪೀಸ್ ಆಫ್ ಮೈಂಡ್, ಆ ಒಂದು ಸ್ಥಿತಿ ನಾವು ಈಸಿಯಾಗಿ ನಾವು ಅಟೈನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು, ಇದು ಒಂದು ಸಹಜ ಸ್ವಭಾವವಾಗಿ ನಾವು ಡೆವಲಪ್ ಮಾಡ್ಕೋಬೇಕು. ಸೊ ಆತ್ಮಸ್ಥಿತಿನಿಂದ ಅಂದ್ರೆ ನಮ್ಮ ಅಸ್ತಿತ್ವಕ್ಕೆ ನಾವು ಮಾಡ್ಕೋಬೇಕು, ಅದು ಈಸಿಯಾಗಿ ಆಗುತ್ತೆ. ಸೊ ಅಂತ ಒಂದು ಅದ್ಭುತವಾದ ಗುಣ ಈ ಒಂದು ಗ್ರಾಟಿಟ್ಯೂಡ್. ನೆಕ್ಸ್ಟ್ ಗ್ರಾಟಿಟ್ಯೂಡ್ ಅಂದ್ರೆ ಒಂದು ಫೀಲಿಂಗ್, ಅಂದ್ರೆ ಜಸ್ಟ್ ಮಾತಿನಲ್ಲಿ ಹೇಳೋದೊಂದೇ ಅಲ್ಲ, ಇದು ಒಂದು ಫೀಲಿಂಗ್, ಒಂದು ಸ್ಥಿತಿ. ನೆಕ್ಸ್ಟ್ ಕಮ್ಯುನಿಕೇಟ್ ಮಾಡೋದು ಅಂದ್ರೆ ನಮ್ಮ ಹತ್ರ ಇರುವ ಎಲ್ಲದಕ್ಕೂ, ಸಂಬಂಧಗಳಿಗೆ, ಸರ್ಕಮ್ಸ್ಟೆನ್ಸಸ್ಗೆ ನಾವು ಕೊಡ್ತಾ ಇರುವ ಒಂದು ಅಪ್ರಿಸಿಯೇಷನ್. ಯಾರಿಗೆ ಕೊಡ್ತಾ ಇದೀವಿ ಅಪ್ರಿಸಿಯೇಷನ್? ಯೂನಿವರ್ಸ್ಗೆ. ಸೊ ಯೂನಿವರ್ಸ್ ನಮಗ್ ಕೊಟ್ಟಿರುವಂತ, ನಾವೇ ಚೂಸ್ ಮಾಡ್ಕೊಂಡಿರುವಂತ ಸಂಬಂಧಗಳಿವೆಲ್ಲವೂ ಕೂಡ, ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ. ನೆಕ್ಸ್ಟ್ ಸರ್ಕಮ್ಸ್ಟೆನ್ಸಸ್ ಕೂಡ ನಾವು ಚೂಸ್ ಮಾಡ್ಕೊಂಡ್ ಬಂದಿದ್ದಕ್ಕೆ. ಸೊ ಇವೆಲ್ಲದಕ್ಕೂ ಕೂಡ ಥ್ಯಾಂಕ್ಸ್ ಹೇಳ್ಕೊಂತ ಇದ್ದಾಗ ಆ ಒಂದು ಆತ್ಮದ ಸ್ಥಿತಿ ಸೇರೋದು ಬಹಳ ಈಸಿ ಆಗುತ್ತೆ. ನೆಕ್ಸ್ಟ್ ಏನು, ಇದು ಕೇವಲ ಕಮ್ಯುನಿಕೇಶನ್ ಒಂದು ಸ್ಥಿತಿ ಅಲ್ಲ, ಭಾವನೆ. ಭಾವನೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ಒಂದು ಫೀಲಿಂಗ್ ನಮ್ ಲೈಫ್ ನಾವು ಪ್ರೀತಿನಿಂದ ಲೀಡ್ ಮಾಡೋದಕ್ಕಾಗಿ ಸಾಧ್ಯವಾಗುತ್ತೆ. ಆ ಒಂದು ಭಾವನೆ, ಆ ಕೃತಜ್ಞತಾ ಭಾವನೆ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಈ ಜೀವನದಲ್ಲಿ ಸಂತೋಷವಾಗಿರೋದು ಅಸಾಧ್ಯ. ಸೊ ಇದು ಯಾವಾಗ ಅಂದ್ರೆ ಅಂತ ಲೈಫ್ ಲೀಡ್ ಮಾಡಬೇಕು ಅಂತಂದ್ರೆ ಆ ಭಾವನೆ, ಕೃತಜ್ಞತಾ ಭಾವನೆ ಅನ್ನೋದು ನಮ್ಮಲ್ಲಿ ಇರಲೇಬೇಕು. ಸೊ ಅದು ಬಿಟ್ಟು ನಮ್ಮ ಪ್ರಸ್ತುತ ಕ್ಷಣಗಳು ಹೇಗಿದಾವೋ ಅವನ್ನ ವಂಚಿತ ಕೊಡ್ತಾ ಇರ್ತೀವಿ, ಲೈಕ್ ಜಡ್ಜ್ಮೆಂಟ್ ಕೊಡ್ತಾ ಇರ್ತೀವಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ ಬದಲು ಸಂಪೂರ್ಣವಾಗಿ ನಾವು ಈ ಲೈಫ್ ನಾವು ಲೀಡ್ ಮಾಡಬೇಕು ಅಂತ ಅಂದ್ರೆ ಸೊ ನಮ್ಮಷ್ಟು ನಾವೇ ಮೋಟಿವೇಟ್ ಮಾಡ್ಕೋಬೇಕು. ಸೊ ಇನ್ನೊಬ್ಬರ ಪಾತ್ರ ಬಹಳ ಕಡಿಮೆ. ಅವ್ರು ಎಷ್ಟು ಮೋಟಿವೇಟ್ ಮಾಡಿದ್ರು, ಎಷ್ಟು ಗೈಡ್ ಮಾಡಿದ್ರು, ಅದು ಸಮ್ ಪರ್ಸೆಂಟೇಜ್ ಮಾತ್ರ. ಸೊ ಯಾವಾಗ ನಾವು ನಮ್ಮಷ್ಟು ನಾವೇ ನಾವು ಮೋಟಿವೇಟ್ ಮಾಡ್ಕೊಂತ, ಲೈಕ್ ಗ್ರಾಟಿಟ್ಯೂಡ್ ಹೇಳ್ಕೊಂತ, ಬಂದಿರೋ ಸಿಚುವೇಶನ್ ನಲ್ಲಿ ಪಾಸಿಟಿವ್ ನೋಡ್ಕೊಂತ, ಹೋಪ್ ಅಂತ ಹೇಳ್ತೀವಿ. ಸೊ ಅದನ್ನ ನೋಡ್ತಾ ಎಲ್ಲ ಒಂದ್ ಕಡೆ ಪಾಸಿಟಿವ್ ಅನ್ನೋದು ಇರುತ್ತೆ. ಅದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿದಾಗ ನಮ್ಮಲ್ಲಿ ನಮ್ಮಷ್ಟು ನಾವೇ ಮೋಟಿವೇಟ್ ಮಾಡ್ಕೊಂತ ಹೋಗ್ತೀವಿ. ಸೊ ಅವಾಗ ನಮ್ಮನ್ನ ಯಾರು ಅಡ್ಡು ಮಾಡೋದಿಲ್ಲ. ಎಂತ ಪರಿಸ್ಥಿತಿ ಬಂದ್ರು ಕೂಡ ಅದನ್ನ ತಡೆಯೋ ಶಕ್ತಿ, ಅದನ್ನ ಫೇಸ್ ಮಾಡೋ ಶಕ್ತಿ ನಮ್ಮಲ್ಲಿ ಬರುತ್ತೆ. ಸೊ ಎವ್ರಿ ಸಿಚುವೇಶನ್ ಇಸ್ ಅ ಲರ್ನಿಂಗ್. ಅದನ್ನ ಆಕ್ಸೆಪ್ಟ್ ಮಾಡ್ಲೇಬೇಕು ಅನ್ನೋದ ಅಲ್ಲಿ ಇರುವ ಒಂದು ಪಾಸಿಟಿವ್ ಇಲ್ಲ ಪ್ರೆಸೆಂಟ್ ನೆಗೆಟಿವ್ ಸಿಚುಯೇಷನ್ ಏನೋ ಒಂದು ಬಂದಿದೆ ಅಂತಂದ್ರೆ ಅದರಲ್ಲಿ ಕೂಡ ಒಂದು ಪಾಸಿಟಿವ್ ಇರುತ್ತೆ. ಸೊ ಅಂತ ಒಂದು ಪಾಸಿಟಿವ್ ಗೆ ನಾವು ಥ್ಯಾಂಕ್ಸ್ ಹೇಳುತ್ತಾ ಹೋದ್ರೆ ನಮ್ಮಷ್ಟು ನಾವೇ ಮೋಟಿವೇಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಸ್ಪಿರಿಚುವಲಿ ಆಗಿರ್ಬೋದು, ಮೆಂಟಲಿ ಅಂಡ್ ಫಿಸಿಕಲಿ ಎಲ್ಲಾ ರೀತಿ ಬದಲಾವಣೆಗಳು ನಮ್ಮಲ್ಲಿ ನಾವು ನೋಡ್ಕೊಂತ ಹೋಗ್ತೀವಿ. ಸೊ ನೆಕ್ಸ್ಟ್ ಇದು ಫಸ್ಟ್ ಸೈಂಟಿಫಿಕ್ ರೀಸನ್ಸ್ ತಗೋಣ. ಸೈಂಟಿಫಿಕ್ ಆಗಿ ನೋಡಿದಾಗ ಈ ಕೃತಜ್ಞತೆಯಿಂದ ನಮ್ಮ ಹೃದಯ ಅಂದ್ರೆ ಆ ಭಾವನೆಯಿಂದ ತುಂಬಿದಾಗ, ಸೊ ಫುಲ್ ಹಾರ್ಟ್ಫುಲ್ ಆಗಿ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದಾಗ ಸೊ ಪಾಸಿಟಿವ್ ಎಫೆಕ್ಟ್ಸ್ ಯಾವ ರೀತಿ ಇರುತ್ತೆ ಅಂತ ತುಂಬಾ ರಿಸರ್ಚ್ ನಲ್ಲಿ ಹೇಳಿದ್ದಾರೆ. ಸೊ ಸೈಂಟಿಫಿಕ್ ಆಗಿ ನಾವು ನೋಡೋಣ. ಸೊ ಈ ಭಾವನೆನಲ್ಲಿ ನಾವು ಇದ್ದಾಗ ಸೊ ಪ್ರತಿ ಒಂದರಲ್ಲಿ ಕೂಡ ಪಾಸಿಟಿವ್ ನೋಡಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಂಡಾಗ, ಪದೇ ಪದೇ ಥ್ಯಾಂಕ್ಸ್ ಹೇಳ್ಕೊಂಡಾಗ ನಮ್ಮ ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಸೊ ನಮ್ಮ ನ್ಯೂರಾನ್ಸ್ ನಲ್ಲಿ ಕೆಲವು ಹಾರ್ಮೋನ್ಸ್ ಇರುತ್ತೆ. ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದ್ರೆ ಡೋಪಮೈನ್, ಸೆರೋಟೋನಿನ್ ಅಂಡ್ ಆಕ್ಸಿಟೋಸಿನ್ ಇವೆಲ್ಲವೂ ಕೂಡ ಒಂದು ಅಂದ್ರೆ ಪಾಸಿಟಿವ್ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಅವು ರಿಲೀಸ್ ಆಗುತ್ತೆ. ಸೊ ಯಾವಾಗ ಒಂದು ಪಾಸಿಟಿವ್ ಕೃತಜ್ಞತಾ ಭಾವನೆಯಿಂದ ನಾವು ಫೀಲಿಂಗ್ ನಲ್ಲಿ ಇದ್ದಾಗ, ಜಸ್ಟ್ ಮಾತಿನಿಂದ ಹೇಳೋದಲ್ಲ, ಆ ಫೀಲಿಂಗ್ ಕಂಪ್ಲೀಟ್ ಆಗಿ ನಾವು ಹಾಟ್ ಕಾನ್ಶಿಯಸ್ ಅಂತ ಹೇಳ್ತೇವೆ. ಸೊ ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳೋದು, ಪ್ರತಿ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಳೋದು. ಸೊ ಈ ಭಾವನೆ ನಮ್ಮ ಒಳಗಡೆ ಇದ್ದಾಗ ಆ ಪಾಸಿಟಿವ್ ಹಾರ್ಮೋನ್ಸ್ ಅನ್ನೋದು ನಮ್ಮಲ್ಲಿ ರಿಲೀಸ್ ಆಗುತ್ತೆ. ಸೊ ಎಷ್ಟೋ ಬದಲಾವಣೆಗಳು ಇಮ್ಮಿಡಿಯೇಟ್ ಟ್ರಾನ್ಸ್ಫಾರ್ಮೇಶನ್ ನಾವು ನೋಡ್ತೀವಿ. ಸೊ ಸಪೋಸ್ ಯಾರಾದ್ರೂ ಬಂದು ನಮ್ಮನ್ನು ಸಿಟ್ಟು ಬರೋ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಸೊ ಈ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಹತ್ರ ಇರೋದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಒಂದು ರೊಟೀನ್ ಲೈಫ್ ನಾವು ಲೀಡ್ ಮಾಡಿದಾಗ ಸೊ ಯಾವಾಗೋ ಬಂದಿರುವಂತ ಆ ಸಿಚುವೇಶನ್ಸ್ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊನೇ ಕೆಪಾಸಿಟಿ ನಮ್ಗೆ ಇನ್ಬಿಲ್ಟ್ ಆಗಿ ಆ ಹಾರ್ಮೋನ್ಸ್ ರಿಲೀಸ್ ಆದಾಗ ಆ ಸಹಜ ಸ್ವಭಾವ ಅಂದ್ರೆ ಅವ್ರನ್ನ ಫರ್ಗಿವ್ ಮಾಡೋ ಸ್ವಭಾವ ಆಗಿರ್ಬೋದು, ಸೊ ಅವ್ರನ್ನ ಅರ್ಥ ಮಾಡ್ಕೊನೇ ಸ್ವಭಾವ ಆಗಿರ್ಬೋದು ಆಟೋಮ್ಯಾಟಿಕ್ ಆಗಿ ನಮ್ಗೆ ಬರುತ್ತೆ. ಸೊ ಎಷ್ಟು ರಿಸರ್ಚ್ ನಲ್ಲಿ ಇದನ್ನ ನೋಡಿದ್ದಾರೆ ನ್ಯೂರೋ ಸೈನ್ಸ್ ನಲ್ಲಿ. ಸೊ ಆ ಗ್ರಾಟಿಟ್ಯೂಡ್ ಹೇಳಿದಾಗ ಆ ಹಾರ್ಮೋನ್ಸ್ ರಿಲೀಸ್ ಆಗೋದು ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗುವ ಒಂದು ರಿಸಲ್ಟ್ ಅನ್ನು ಅವ್ರು ನೋಡಿದ್ದಾರೆ. ಸೊ ಹಾಗೆ ದೀಪಕ್ ಚೋಪ್ರಾ, ಸೊ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಸೋಯಿಂಗ್ ಸೀಡ್ಸ್ ಆಫ್ ಗ್ರಾಟಿಟ್ಯೂಡ್ ಇಟ್ ಕಲ್ಟಿವೇಟ್ಸ್ ವೆಲ್ ಬೀಯಿಂಗ್. ನಮ್ಮ ಒಂದು ಅಸ್ತಿತ್ವ ಅಂದ್ರೆ ಯೋಗಕ್ಷೇಮ ಅಂತ ಹೇಳ್ಬೋದು. ಆ ಯೋಗಕ್ಷೇಮವನ್ನು ಬೆಳೆಸಲು ನಾವು ಕೃತಜ್ಞತಾ ಬೀಜಗಳನ್ನು ನಾಟಬೇಕು ಅಂತ ಹೇಳ್ತಾರೆ. ಸೊ ಜಸ್ಟ್ ಒಂದು ಸ್ಮಾಲ್ ಥಿಂಗ್ಸ್, ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳಿ. ನೀವಿರೋ ಮನೆಗೆ ಥ್ಯಾಂಕ್ಸ್ ಹೇಳ್ರಿ, ನೀವು ಕುತ್ಕೊಂಡಿರೋ ಸೋಫಾಗೆ, ನೀವು ತಿಂತಾ ಇರುವ ಫುಡ್ಗೆ, ನಿಮ್ ಸುತ್ತ ಇರುವ ಫ್ರೆಂಡ್ಸ್ಗೆ, ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಬಂದಾಗ ನಮ್ ಯೋಗಕ್ಷೇಮ ಅನ್ನೋದು ನಮ್ ಕೈಯಲ್ಲೇ ಇರುತ್ತೆ. ಸೊ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಸ್ಪಿರಿಚುವಲ್ ಗ್ರೋತ್ ಆಗಿರ್ಬೋದು, ಪ್ರತಿ ಒಂದು ಹಂತದಲ್ಲಿ ಕೂಡ ಆ ಗ್ರೋತ್ ನಾವು ಈಸಿಯಾಗಿ ನೋಡ್ಬೋದು. ನೆಕ್ಸ್ಟ್ ಇದು ಇನ್ನ ಸೈಂಟಿಫಿಕ್ ಆಗಿ ಹೇಳಿದ್ನಲ್ಲ, ಸೊ ಹಾರ್ಟ್ ಅಟ್ಯಾಕ್ ಆಗಿರುವಂತ ಪೇಷಂಟ್ಸ್ ನಲ್ಲಿ ಸೊ ಕೇವಲ ಟ್ರೀಟ್ಮೆಂಟ್ ಅಲ್ಲದೆ ಸೊ ಅವ್ರ ಮೇಲೆ ರಿಸರ್ಚ್ ಮಾಡಿದಾಗ ಆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡೋದಂತ ಅಲ್ಲದೆ ಅವ್ರಲ್ಲಿ ಈ ಧನಾತ್ಮಕ ಅಂದ್ರೆ ಗ್ರಾಟಿಟ್ಯೂಡ್ ತಿಳಿಸಿದಾಗ ಸೊ ಆ ಭಾವನೆ ಅವರಲ್ಲಿ ತುಂಬಿಸ್ಕೊಂಡಿದ್ದ ಅವ್ರ ಜೊತೆಗೆ ಅವ್ರ ಮೇಲೆ ಧನಾತ್ಮಕ ಅಂದ್ರೆ ಪಾಸಿಟಿವ್ ಆಗಿ ರಿಸಲ್ಟ್ ಬಹಳ ಬೇಗ ಬಂದಿದ್ದಾವೆ. ಸೊ ಇನ್ನ ಕೆಲವು ರಿಸರ್ಚ್ ನಲ್ಲಿ ಸೈಂಟಿಫಿಕ್ ರಿಸರ್ಚ್ ಒಂದೇ ಅಲ್ಲ, ನಮ್ಮ ಆಧ್ಯಾತ್ಮಿಕ ಮತ್ತು ಧರ್ಮಗಳು, ಸನಾತನ ಧರ್ಮ ಏನಿದಾವಲ್ಲ ಸಂಪ್ರದಾಯಗಳು, ಸೊ ಎಷ್ಟೋ ವರ್ಷಗಳಿಂದ ಬಂದಿರುವಂತ ಇವೆಲ್ಲದರಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ಹೇಳ್ತಾರೆ, ಗ್ರಾಟಿಟ್ಯೂಡ್ ಬಗ್ಗೆ. ಸೊ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ಶ್ಲೋಕಗಳನ್ನು ಹೇಳ್ತೀವಿ, ಎರಡು ಕೈ ಇಟ್ಕೊಂಡು ಕರಾಗ್ರಿ ವಸತಿ ಲಕ್ಷ್ಮಿ ಕರಮತಿ ಸರಸ್ವತಿ. ಪ್ರತಿ ಒಬ್ರು ಸೊ ನಮಗೆ ಗೈಡ್ ಮಾಡ್ತಾ ಇರುವ ಪ್ರತಿ ಒಬ್ರಿಗೂ ಕೂಡ ಥ್ಯಾಂಕ್ಸ್ ಹೇಳುತ್ತಾ ನಮ್ಮ ದಿನಚರ್ಯವನ್ನು ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಸ್ಟೆಪ್, ಕಾಲು ಭೂಮಿ ಮೇಲೆ ಇಡ್ತಾ ಅಲ್ಲಿ ಕೂಡ ಸಮುದ್ರ ವಸತೆ ದೇವಿ ಪರ್ವತಸ್ಥನ ಮಂಡಳಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಾಸ್ವಾಮಿ. ಅಂದ್ರೆ ಅಲ್ಲಿ ಭೂಮಿ ತಾಯಿ ಕೂಡ ನನ್ನನ್ನು ಕ್ಷಮಿಸು, ಸೊ ನನ್ನ ಜೀವನ ಮಾಡೋದಕ್ಕೋಸ್ಕರ ನೀನು ಪ್ರತಿ ಒಂದು ವಿಷಯದಲ್ಲಿ ನೀನು ಸಹಾಯ ಮಾಡ್ತಾ ಇದೀಯ. ಸೊ ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ತಿಳಿಸ್ತಾ ನಮ್ಮ ದಿನಚರ್ಯವನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ನಮ್ಮ ಸನಾತನ ಸಂಪ್ರದಾಯದಿಂದನೂ ಬಂದಿರುವಂತ ಒಂದು ಅಭ್ಯಾಸವಾಗಿದೆ. ಸೊ ಪ್ರತಿ ಒಂದರಲ್ಲಿ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿನಿಂದಲೇ ನಾವು ಸ್ಟಾರ್ಟ್ ಮಾಡಿದಾಗ ಸೊ ಕೆಲವೊಬ್ಬರಿಗೆ ಪೂಜಾ ಆಗಿರ್ಬೋದು, ಕೆಲವೊಬ್ರಿಗೆ ಯೋಗ ಆಗಿರ್ಬೋದು, मेडिटेशन ಆಗಿರಬಹುದು ಇಲ್ಲ ಇವೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ನನ್ನ ಫ್ಯಾಮಿಲಿನ ನೋಡ್ಕೋಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅಡಿಗೆ ಮನೆಗೆ ಹೋಗಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಡ್ಯೂಟಿಗೆ ನಾನು ಹೋಗಬೇಕು ಅವೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಓಕೆ ಪ್ರತಿ ಒಂದು ಯಾವ ಕೆಲಸದಿಂದ ನೀವು ಸ್ಟಾರ್ಟ್ ಮಾಡ್ತಿರೋ ಆ ಡೇನ ಆ ಕೆಲಸಗಳಿಗೆ ನೀವು ಥ್ಯಾಂಕ್ಸ್ ಹೇಳ್ಕೊಂತ ಬನ್ನಿ ಸೋ ಈ ಒಂದು ಅಭ್ಯಾಸ ಪ್ರತಿ ಒಬ್ಬರು ಮಾಡ್ಕೊಳ್ಳೇಬೇಕು सो आवाग नम्म ओंदु ग्रोथ याव रीति इरुत्तो नावु प्रैक्टिकल ईजी आगि वेरी शार्ट टाइम अल्लि नावु नोडबहुदु सो याव रीति नम्म डे स्टार्ट माड्तीवो अदे नम्म लाइफ अन्नोदु लाइफ नल्लि बदलावणेगळन्नु नावु नोडबहुदु सो नानु ऑलरेडी हेळिद्नि प्रपंचदल्लिरुव एल्ल सक्सेसफुल पीपल अवर ओंदु रूटीन लाइफ याव रीति स्टार्ट आगुत्ते अंतंद्रे कॉमन प्रैक्टिस प्रतियोब्बरु अवर बयोग्राफी नोडिदाग ಅವರಲ್ಲಿರುವ ಒಂದು ಲೈಕ್ ಏನು ಹ್ಯಾಬಿಟ್ ಅಂತ ಹೇಳ್ತಾರೆ ಸೋ ಅವರು ಗ್ರಾಟಿಟ್ಯೂಡ್ ತಿಳಿಸ್ತಾ ಆ ಒಂದು ಡೇನ ಅವರು ಸ್ಟಾರ್ಟ್ ಮಾಡ್ತಾರೆ ಸೋ ಯಾವುದಕ್ಕೆ ನಾನು ಹೇಳಿದ್ನಲ್ಲ ಅರ್ಥಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಸುತ್ತಿರೋ ರೂಮ್ ಗೆ ಬೆಡ್ ಗೆ ಪ್ರತಿ ಒಂದಕ್ಕೂ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಗೆ ಪ್ರತಿ ಒಂದಕ್ಕೂ ಈವನ್ ಬ್ರಷ್ ಮಾಡ್ತಾ ಕೂಡ ನಾವು ಥ್ಯಾಂಕ್ಸ್ ಹೇಳೋಣ ಸ್ನಾನಕ್ಕೆ ಹೋದಾಗ ಆ ನೀರಿಗೆ ಪ್ರತಿ ಒಂದಕ್ಕೂ ಕೂಡ ಟಿಫನ್ ಮಾಡಬೇಕಾದ್ರೆ सो ಬೆಳಗ್ಗೆ ತಕ್ಷಣ ಈ ಪ್ರಕೃತಿಗೆ ಫೈವ್ ಎಲಿಮೆಂಟ್ಸ್ ಗೆ ಸೋ ಪ್ರತಿ ಒಂದಕ್ಕೆ 10 ಮಿನಿಟ್ಸ್ ಎಲ್ಲರಿಗೂ ಪಾಸಿಬಲ್ ಆಗಿದೆ ಸೋ ಆ 10 ಮಿನಿಟ್ಸ್ ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀವೋ ಡೇ ಎಲ್ಲ ಕೂಡ ಅದೇ ರೀತಿ ಇರುತ್ತೆ ನೆಕ್ಸ್ಟ್ ಈ ರೀತಿ ಅಭ್ಯಾಸ ಮಾಡ್ಕೊಂಡಾಗ ನಮ್ಮ ಲೈಫ್ ನಾವೇ ಈಜಿಯಾಗಿ ಬದಲಾವಣೆ ಮಾಡಬಹುದು ಗ್ರೋತ್ ಮಾಡ್ಕೋಬಹುದು ಸೋ ಗ್ರಾಟಿಟ್ಯೂಡ್ ತಿಳಿಸ್ತಾ ಸೋ ಒಂದು ಗ್ರೇಟ್ ಆಪರ್ಚುನಿಟಿ ಇವತ್ತು ನನಗೆ ಮತ್ತೆ ಆ ಯೂನಿವರ್ಸ್ ಕೊಟ್ಟಿರುವ ಇನ್ನೊಂದು ಗ್ರೇಟ್ ಆಪರ್ಚುನಿಟಿ ಅಂತ ಹೇಳಿ ಆ ಡೇನ ನಾವು ಸ್ಟಾರ್ಟ್ ಮಾಡಬಹುದು ಸೋ ಹಾಗೆ ಪ್ರತಿಯೊಬ್ಬರು ನೆಕ್ಸ್ಟ್ ನಮ್ಮ ಜೀವನದಲ್ಲಿ ಬಂದಿರುವಂತ ಎಲ್ಲ ಪರ್ಸನ್ಸ್ ಗೆ ನೆಕ್ಸ್ಟ್ ಇವತ್ತು ನಾನು ಯಾರನ್ನ ನೋಡ್ತಾ ಇದ್ದೀನೋ ಯಾರನ್ನ ಮೀಟ್ ಮಾಡ್ತಾ ಇದ್ದೀನೋ ಒಂದು ಬಿಸಿನೆಸ್ ಪರವಾಗಿರಬಹುದು ಯಾವುದೇ ಪರವಾಗಿರಬಹುದು ಅವರಿಗೂ ಕೂಡ ಅಡ್ವಾನ್ಸ್ ಥ್ಯಾಂಕ್ಸ್ ಹೇಳೋದು ಕೂಡ ನಾವು ಅಭ್ಯಾಸ ಮಾಡ್ಕೋಬೇಕು ಸೋ ಆವಾಗ ನಮ್ಮ ಸಂಬಂಧಗಳಲ್ಲಿ ಆ ಬದಲಾವಣೆಗಳು ಪಾಸಿಟಿವ್ ಆಗಿ ಬದಲಾವಣೆಗಳು ನಾವು ಈಜಿಯಾಗಿ ನೋಡಬಹುದು ಹಾಗೆ ಸೋ ಅವನ್ನ ಗ್ರಾಟಿಟ್ಯೂಡ್ ಹೇಳುತ್ತಾ ನಮ್ಮ ಲೈಫ್ ನಲ್ಲಿ ನಾವು ಅಂದ್ರೆ ನಾನು ಹೇಳಿದ್ನಲ್ಲ ಸಕ್ಸಸ್ ಅಂಡ್ ಫೇಲ್ಯೂರ್ ಪೀಪಲ್ ಯಾವಾಗಲೂ ಒಂದೇ ಒಂದು ಡಿಫರೆನ್ಸ್ ಸೋ ಇವರು ಗ್ರಾಟಿಟ್ಯೂಡ್ ಹೇಳೋದು ಯಾವ ರೀತಿ ಹೇಳ್ತಾರೆ ಅಡ್ವಾನ್ಸ್ ಆಗಿ ಹೇಳ್ತಾರೆ ಬಂದ ಮೇಲೆ ಹೇಳೋದಲ್ಲ ಇವರು ಫೇಲ್ಯೂರ್ ಆಗಿರುವಂತವರು ಬಂದ ಮೇಲೆ ಗ್ರಾಟಿಟ್ಯೂಡ್ ಹೇಳ್ತಾರೆ ಸೋ ಆ ಒಂದು ಚಿಕ್ಕ ಡಿಫರೆನ್ಸ್ ನಾವು ಅಬ್ಸರ್ವ್ ಮಾಡಿದಾಗ ಸೋ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಯಾರನ್ನ ಮೀಟ್ ಮಾಡ್ತಾ ಇದ್ದೀನೋ ಸೋ ಅವರಿಗೂ ಕೂಡ ಗ್ರಾಟಿಟ್ಯೂಡ್ ತಿಳಿಸ್ತಾ ನಿಮ್ಮ ಲೈಫ್ ನಲ್ಲಿ ವೆಲ್ಕಮ್ ಮಾಡ್ಕೊಳ್ಳಿ ಸೋ ಇನ್ನಷ್ಟು ಬದಲಾವಣೆ ಪಾಸಿಟಿವ್ ಆಗಿ ಫುಲ್ ಡೇ ಸೋ ನೀವು ಯಾವ ಕಾರ್ಯ ಮಾಡ್ಬೇಕು ಅನ್ಕೊಂಡಿರೋ ಎಲ್ಲಿಗೆ ಹೋಗ್ಬೇಕು ಅದರಲ್ಲೆಲ್ಲ ಕೂಡ ಒಂದು ಜಾಬ್ ಇಂಟರ್ವ್ಯೂ ಆಗಿರಬಹುದು ಸೋ ಆಲ್ರೆಡಿ ನಿಮಗೆ ಆ ಜಾಬ್ ಇಂಟರ್ವ್ಯೂನಾಗ ನಿಮ್ಗೆ ಅವರು ಜಾಬ್ ಕೊಟ್ಟಿದ್ದಾರೆ ಆ ಚಾನ್ಸ್ ನಿಮಗೆ ಬಂದಿದೆ ನೀವು ಬಂದಮೇಲೆ 100 ಟೈಮ್ಸ್ ಥ್ಯಾಂಕ್ಸ್ ಹೇಳೋದು ಬೇರೆ ಬರೋದಕ್ಕಿಂತ ಮುಂಚೆ ಒಂದು ಸತಿ ಥ್ಯಾಂಕ್ಸ್ ಹೇಳಿದ್ರು ಕೂಡ ಅದರ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ ಸೋ ಯೂನಿವರ್ಸ್ ನಮಗೆ ಕೊಡುವಂತ ಒಂದು ಅರ್ಹತೆ ಸೋ ನಾವು ಏನು ಪಡಿಬೇಕು ಅನ್ಕೊಂಡಿದ್ವೋ ಅದಕ್ಕೆ ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳೋದ್ರಿಂದ ಯೂನಿವರ್ಸ್ ಆ ಅರ್ಹತೆನ ನಮಗೆ ಜಾಸ್ತಿ ಮಾಡುತ್ತೆ ಆ ಅರ್ಹತೆ ಅಂದ್ರೆ ಯೂನಿವರ್ಸ್ ನಿಂದ ಅದನ್ನ ಪಡೆಯೋ ಅರ್ಹತೆ ನಮಗೆ ಜಾಸ್ತಿ ಆಗುತ್ತೆ ಸೋ ಈ ಕೃತಜ್ಞತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಕೇವಲ ಮಾತುಗಳಿಂದ ಅಲ್ಲ ಪದಗಳಿಂದ ಅಲ್ಲ ಸೋ ನಿಧಾನವಾಗಿ ಅದನ್ನ ನಂಬರ್ ಆಫ್ ಟೈಮ್ಸ್ ಹೃದಯನಿಂದ ಹೇಳಿದಾಗ ಸೋ ಆ ಒಂದು ಶಾಂತಿಯ ಭಾವನೆ ನಮ್ಮ ಒಳಗಡೆ ಆ ಒಂದು ಆತ್ಮದ ಸ್ಥಿತಿನ ನಾವು ಈಸಿಯಾಗಿ ನಾವು ಫೀಲ್ ಆಗ್ಬೋದು ಸೋ ಆ ಹೃದಯನಿಂದ ಆ ಥ್ಯಾಂಕ್ಸ್ ಹೇಳೋದು ಬಂದಾಗ ಸೋ ಮಾರ್ನಿಂಗ್ ಹೇಳಿದ್ನಲ್ಲ ಒಂದು 10 to 15 ಮಿನಿಟ್ಸ್ ಈ ಗ್ರಾಟಿಟ್ಯೂಡ್ ಹೃದಯದಿಂದ ಫೀಲ್ ಆಗ್ತಾ ಹೇಳಿದಾಗ ಆ ಫುಲ್ ಡೇ ಆ ಫೀಲಿಂಗ್ ಆ ವೈಬ್ರೇಷನ್ ನಾವು ಈಸಿಯಾಗಿ ಪಡಿಬಹುದು ಸೋ ಇಲ್ಲಿ ಒಂದು ಚಿಕ್ಕ ಕಥೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೋ ಒಂದು ಚಿಕ್ಕ ಬರ್ಡ್ ಎಲ್ಲೋ ಹೋಗ್ಬೇಕಾದ್ರೆ ಒಂದು ಡೆಸರ್ಟ್ ನಲ್ಲಿ ಸೋ ಬಿಸಿಲು ಜಾಸ್ತಿ ಆಗಿ ಫುಲ್ ಟಯರ್ಡ್ ಆಗಿ ಅಲ್ಲಿ ಬಿದ್ಬಿಡುತ್ತೆ ಸೋ ಅಲ್ಲಿ ಎಲ್ಲಿ ಯಾವುದೇ ರೀತಿ ಫುಡ್ ಸಿಗೋದಿಲ್ಲ ಈವನ್ ವಾಟರ್ ಕೂಡ ಸಿಗೋದಿಲ್ಲ ಸೋ ಆ ಪಕ್ಷಿಯ ಫುಲ್ ಒಂದು ಹೆಲ್ತ್ ಎಲ್ಲ ಬಹಳ ಇದಾಗುತ್ತೆ 2 days ಯಾವ್ದು ಫುಡ್ ಇರಲ್ಲ ಏನೂ ಇರಲ್ಲ ಇನ್ನ ಲಾಸ್ಟ್ ಮೂಮೆಂಟ್ಸ್ ಅಂತ ಅನ್ಕೊಂತಾ ಇರುತ್ತೆ ಸೊ ಅದೇ ಟೈಮ್ ನಲ್ಲಿ ಒಂದು ಏಂಜಲ್ ಕಾಣಿಸ್ತದೆ ಸೊ ಏನಾಗಿದೆ ಅಂತ ಆ ಏಂಜಲ್ ಆ ಪಕ್ಷಿ ಕೇಳಿದಾಗ ಹಕ್ಕಿಗೆ ಕೇಳಿದಾಗ ಇಲ್ಲ ನಾನು ಫುಡ್ 2 ದಿವಸದಿಂದ ನಾನು ಫುಡ್ ಇಲ್ಲ ಏನು ಇಲ್ಲ ಲಾಸ್ಟ್ ನನ್ನ ಲೈಫ್ ನಲ್ಲಿ ಲಾಸ್ಟ್ ಕೊನೆ ಕ್ಷಣದಲ್ಲಿ ನಾನು ಇದ್ದೀನಿ ಅಂತ ಹೇಳುತ್ತೆ. ಸೊ ಆ ಏಂಜಲ್ ಏನಂತ ಕೇಳುತ್ತೆ ಅಂದ್ರೆ ನಾನು ದೇವರ ಹತ್ರ ಹೋಗ್ತಾ ಇದ್ದೀನಿ, ಸೊ ನಿನ್ನ ಪರವಾಗಿ ಏನಾದ್ರೂ ಕೇಳಬಹುದಾ ಅಂತ ಕೇಳುತ್ತೆ. ಕೇಳು ಅಂತ ಹೇಳುತ್ತೆ. ಸರಿ ಅದು ದೇವ್ರ ಹತ್ರ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಬಂದ್ಮೇಲೆ ಆ ದೇವ್ರು ಕೊಟ್ಟಿರೋ ಅಂದ್ರೆ ಪಕ್ಷಿ ಆ ಬರ್ಡ್ಗೆ ಕೊಟ್ಟಿರುವಂತ ಒಂದು ಮೆಸೇಜ್ ಏನು ಅಂತ ಅಂದ್ರೆ ಸೊ ಸೇ ಗ್ರಾಟಿಟ್ಯೂಡ್, ಸೊ ಕೃತಜ್ಞತೆಗಳನ್ನು ತಿಳಿಸು ಅಂತ ಹೇಳ್ತಾರೆ. ಸೊ ಈ ಒಂದು ಮೆಸೇಜ್ ನಿಮ್ಗೆ ಆ ದೇವ್ರು ಕೊಟ್ಟಿದ್ದಾರೆ ಅಂತ ಆ ಹಕ್ಕಿಗೆ ಹೇಳಿ ಹೋಗ್ತಾರೆ. ಸೊ ಆ ಹಕ್ಕಿ ಓಕೆ ದೇವ್ರು ಕೊಟ್ಟಿದಾರಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಎದಕ್ ಥ್ಯಾಂಕ್ಸ್ ಹೇಳ್ಬೋದು ತಾನು? ಸೊ ಅಷ್ಟು ಆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅದ್ರ ವಿಂಗ್ಸ್ ಎಲ್ಲ ಇರುತ್ತಲ್ಲ ಹಕ್ಕಿಯ ವಿಂಗ್ಸ್ ಎಲ್ಲ ಕೂಡ ಫೆದರ್ಸ್ ಎಲ್ಲ ಬಿಚ್ಚೋಗಿದ್ದಾವೆ. ಲಾಸ್ಟ್ ಮೂಮೆಂಟ್ಸ್ ನಲ್ಲಿ ಅದು ಇದೆ. ಅಂತ ಒಂದು ಸ್ಥಿತಿನಲ್ಲಿ ತನಗೆ ಕೃತಜ್ಞತೆ ತಿಳಿಸ್ಬೇಕಂದ್ರೆ ಯಾವ್ದಕ್ಕೆ ಕೃತಜ್ಞತೆ ತಿಳಿಸ್ಬೇಕು? ನನ್ನ ಹತ್ರ ಏನಿದೆ ಅಂತ ಹೇಳಿ ಕೃತಜ್ಞತೆ ತಿಳಿಸ್ಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿದಾಗ 2 ದಿವಸ ಆದ್ರೂ ಕೂಡ ಫುಡ್ ಇಲ್ಲ ಅಂತಂದ್ರು ನಾನು ಜೀವಂತವಾಗಿದ್ದೀನಿ, ಸೊ ಅದಕ್ಕೆ ನಾನು ಕೃತಜ್ಞತೆಗಳನ್ನು ತಿಳಿಸೋಣ ಅಂತ ಹೇಳಿ ಒಂದೇ ಒಂದಕ್ಕ ಅದು ಕೃತಜ್ಞತೆ ತಿಳಿಸ್ತಾ ಅಂದ್ರೆ ಒಂದು ಜಪ ತರ ನನ್ನ ಇಲ್ಲಿವರೆಗೂ ನಾನು ಜೀವಂತವಾಗಿದ್ದೀನಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಕೊಂತ ಕೃತಜ್ಞತೆಯನ್ನ ತಿಳಿಸ್ತಾ ಬರುತ್ತೆ. ಸೊ ವೆರಿ ಮೂಮೆಂಟ್. ಸೊ ಕೆಲವು ಅದ್ರ ಒಳಗಡೆ ಎಷ್ಟು ಎನರ್ಜಿ ಪಾಸ್ ಆಗುತ್ತೆ. ಸೊ ಎನರ್ಜಿ ಪಾಸ್ ಆಗುತ್ತೆ. ನೆಕ್ಸ್ಟ್ ವೆರಿ ಸೂನ್ ಅಕ್ಕಡ ಒಂದು ಒಯಾಸಿಸ್ ಕಾಣಿಸ್ತದೆ ಆ ಬರ್ಡ್ಗೆ. ಅಲ್ಲಿಗೆ ಹೋಗಿ ನೀರ್ ಕುಡಿತದೆ. ಸೊ ನೀರ್ ಕುಡಿದು ಸ್ವಲ್ಪ ಒಂದು ಆರಾಮಾಗುತ್ತೆ. ಅದಕ್ಕೂ ಥ್ಯಾಂಕ್ಸ್ ಹೇಳುತ್ತೆ. ಸೊ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಒಂದೇ ಜಪ, ಈ ನೀರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ಈ ಪ್ರಾಣ ಉಳಿಸಿದಕ್ಕೆ ಥ್ಯಾಂಕ್ಸ್, ಈ ರೀತಿ ಜಪ ಮಾಡಿದಾಗ ಅದೇ ದಾರಿನಲ್ಲಿ ಹೋಗುವ ಯಾರೋ ಒಬ್ಬರಿಂದ ಗ್ರೈನ್ಸ್ ಬಿಡುತ್ತೆ, ಫುಡ್ ಸಿಗುತ್ತೆ ಅದಕ್ಕೆ. ಸೊ ಅದಕ್ಕೂ ಥ್ಯಾಂಕ್ಸ್ ಹೇಳುತ್ತೆ. ಸೊ ಮತ್ತೆ ಎಲ್ಲ ಥ್ಯಾಂಕ್ಸ್ ಹೇಳೋ ಜಪ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೇ ಕ್ಷಣದಲ್ಲಿ ಅಲ್ಲಿ ಒಂದು ಪ್ಲಾಂಟ್ ಲೈಕ್ ಶ್ಯಾಡೋ ನೆರಳು ಅಂತೀವಲ್ಲ ಅದು ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿ ರೆಸ್ಟ್ ತಗೊಳುತ್ತೆ. ಸೊ ಮತ್ತೆ ಥ್ಯಾಂಕ್ಸ್, ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳುತ್ತೆ. ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಸೊ ನಾರ್ಮಲ್ ಆಗಿ ವಿಂಗ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೇ ಫ್ಯೂ ಅವರ್ಸ್ ಒಳಗಡೆ ಫ್ಯೂ ಡೇಸ್ ವಿತಿನ್ 1 ಡೇ ಸೊ ಅದರ ಟೋಟಲ್ ಬದಲಾವಣೆ ಆರಾಮಾಗಿ ಹಾಡ್ತಾ ಅಲ್ಲಿ ಇರುತ್ತೆ. ಸೊ ಆ ಟೈಮ್ ನಲ್ಲಿ ಮತ್ತೆ ಆ ಏಂಜಲ್ ಬರುತ್ತೆ. ಸೊ ಅಲ್ಲಿ ಆ ಪರಿಸ್ಥಿತಿ ನೋಡಿ ತುಂಬಾ ಖುಷಿ ಆಗುತ್ತೆ. ಸೊ ಅವಾಗ ಹೇಳುತ್ತೆ ಆ ಧನ್ಯವಾದಗಳನ್ನು ನಾನು ಮತ್ತೆ ಅಂದ್ರೆ ದೇವರಿಗೆ ಆ ಧನ್ಯವಾದಗಳನ್ನು ತಿಳಿಸು. ಸೊ ನನ್ನಲ್ಲಿ ನನ್ನ ಲೈಫ್ ನಲ್ಲಿ ತುಂಬಾ ಬದಲಾವಣೆಗಳನ್ನ ನಾನು ನೋಡಿದ್ದೀನಿ. ಸೊ ನಿನಗೂ ಮತ್ತೆ ಆ ದೇವ್ರಿಗೂ ನಾ ಕೊನೆ ಕ್ಷಣದಲ್ಲಿ ನೀವು ಇಷ್ಟು ಸಹಾಯ ಮಾಡೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳುತ್ತೆ. ಸೊ ಮಾಸ್ಟರ್ಸ್ ಇದು ಕೇವಲ ಕಲ್ಪಿತ ಆಗಿರ್ಬೋದು, ಬಟ್ ರೊಟೀನ್ ಲೈಫ್ ನಲ್ಲಿ ಸೊ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಅವ್ರ ಲೈಫ್ ನಲ್ಲಿ ಎಷ್ಟೋ ಸಕ್ಸಸ್ ನೋಡಿದ್ದಾರೆ. ಸೊ ಒಂದ್ ಬುಕ್ ಯಾವ್ದಂದ್ರೆ ಸೀಕ್ರೆಟ್ ಬೈ ರೋಂಡಾ ಬೆರ್ನಾ. ಸೊ ಆತರ ಏನಂತ ಹೇಳ್ತಾರೆ ಅಂದ್ರೆ ಗ್ರಾಟಿಟ್ಯೂಡ್ ಬಗ್ಗೆ ಇಟ್ಸ್ ಅ ಪವರ್ಫುಲ್ ಪ್ರಾಸೆಸ್. ಪ್ರತಿ ಒಬ್ಬರ ಲೈಫ್ ನಲ್ಲಿ ಸೊ ಯಾವುದೇ ಏನಂತಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಫಸ್ಟ್ ನಮ್ಮಲ್ಲಿ ಇರ್ಬೇಕಾಗಿರುವಂತ ಗುಣ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ, ಕೃತಜ್ಞತಾ ಭಾವನಾ. ಸೊ ಎಷ್ಟೋ ಎಕ್ಸಾಂಪಲ್ಸ್ ಆ ಬುಕ್ ನಲ್ಲಿ ಹೇಳಿದ್ದಾರೆ. ಸೊ ಆ ಬುಕ್ ಹೇಗಿದೆ ಅಂತಂದ್ರೆ ಯಾರು ಸಕ್ಸಸ್ ಆಗಿದಾರೋ ಅವ್ನಿಂದ ಬಂದಿರುವಂತ ಮೆಸೇಜ್. ಈಗ ಆತರ ಹೇಳ್ತಾ ಇಲ್ಲ ಅವ್ರ ಜೀವನದಲ್ಲಿ ಹೀಗ್ ಮಾಡಿದ್ದಾರೆ ಅಂತ ಅವ್ರು ಬರ್ದಿಲ್ಲ. ಸೊ ಪ್ರತಿ ಒಬ್ಬರಲ್ಲಿ ಡೈರೆಕ್ಟ್ ಆಗಿ ಇಂಟರ್ವ್ಯೂ ತರ ಸೊ ಅವ್ರು ಕೊಡುವಂತ ಒಂದು ಮೆಸೇಜ್ ತರ ಇದೆ. ಸೊ ನಮ್ಗೇನ್ ಅನ್ಸುತ್ತೆ ಅವ್ರ ಹತ್ರ ನಾವು ಡೈರೆಕ್ಟ್ ಮಾತಾಡ್ತೀವಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಅಷ್ಟು ಅದ್ಭುತವಾದ ಒಂದು ಬುಕ್ ಅದು. ಸೊ ನಮ್ಮ ಜೀವನದಲ್ಲಿ ಆ ಚೇಂಜಸ್ ಬರ್ಬೇಕು ಅಂದ್ರೆ ಅಪ್ಲಿಫ್ಟ್ ಆಗ್ಬೇಕು ಅಂತಂದ್ರೆ ಸ್ಟಾಪ್ ಮೇಕಿಂಗ್ ಎಲ್ಲಿ ಸ್ಟಾಪ್ ಥಿಂಗ್ಸ್ ಟು ಬಿ ಗ್ರೇಟ್ಫುಲ್. ಸೊ ನಾವು ಯಾವ್ದಕ್ಕೆ ಗ್ರೇಟ್ಫುಲ್ ಅಂತ ಇರಬೇಕು ಆ ಒಂದು ಲಿಸ್ಟ್ ಮಾಡ್ಕೋಬೇಕು. ಸೊ ಇದು ಇದರಿಂದ ನಮ್ಮ ಲೈಫ್ ನಲ್ಲಿ ಎಷ್ಟೋ ಅಂದ್ರೆ ಫುಲ್ ಡೇ ಹ್ಯಾಪಿನೆಸ್ ನಾವು ನೋಡ್ಬೋದು. ಸೊ ನಿಮ್ಮ ಲೈಫ್ ನಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಖಂಡಿತ ಆ ಒಂದು ಚೇಂಜಸ್ ನಾವು ನೋಡ್ತೀವಿ. ಸೊ ಅಟ್ ದಿ ಸೇಮ್ ಟೈಮ್ ಗ್ರಾಟಿಟ್ಯೂಡ್ ಒಂದೇ ಹೇಳೋದನ್ನ ಜಡ್ಜ್ಮೆಂಟ್ ಮಾಡೋದು, ನೆಗೆಟಿವ್ ಆಗಿ ನೋಡೋದು ಅವನ್ನೆಲ್ಲವೂ ಕೂಡ ನಾವು ಈಗಲೇ ಈ ಕ್ಷಣದಲ್ಲೇ ನಾವು ಸ್ಟಾರ್ಟ್ ಮಾಡ್ಬೇಕು. ಸೊ ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಏನಂದ್ರೆ ರೊಟೀನ್ ಲೈಫ್. ಸೊ ಒಂದು ಹಸ್ಬೆಂಡ್ ವೈಫ್ ನ ಇರ್ತಾರೆ. सो अल्ली वाइफ ಏನಾದರೂ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಆ ಹಸ್ಬೆಂಡ್ सो ಹಸ್ಬೆಂಡ್ ಏನೋ ಒಂದು ಯೋಚನೆ ಬರುತ್ತೆ सो ನನಗೆ ಏನೋ ಅಪ್ರಿಶಿಯೇಟ್ ಮಾಡ್ತಾ ಇದಲ್ಲ ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ಕಾಮನ್ सो ಇಲ್ಲಿ ಅದೇ ರೀತಿ ಹಸ್ಬೆಂಡ್ ಕೂಡ ಆ ಅಪ್ರಿಶಿಯೇಷನ್ ಕೊಟ್ಟಿದಾಗ सो ತುಂಬಾ ಚೆನ್ನಾಗಿದೆ ಅಡಿಗೆ सो ಇವತ್ತು ತುಂಬಾ ಎಂಜಾಯ್ ಮಾಡಿದೀನಿ सो ಇವೆಲ್ಲವೂ ಹೇಳಿದಾಗ ಇನ್ನೂ ಹೆಚ್ಚು ಮಾಡಬೇಕು ಅಂತ ಆ ಹೆಂಡತಿಗೆ ಫೀಲಿಂಗ್ ಬರುತ್ತೆ सो ಇಟ್ಸ್ ಲಾ ಆಫ್ ಅಟ್ರಾಕ್ಷನ್ ಇದು ಒಬ್ಬರಿಗೆ ಇದು ಇನ್ನೊಬ್ಬರಿಗೆ ಇನ್ನೊಬ್ಬನಿಂದ ಸಪೋರ್ಟ್ ಕೇಳುವ ಒಂದು ಅವಕಾಶ ಅಂತ ಹೇಳ್ತೀನಿ सो ಈಗ ಯಾರನ್ನಾದರೂ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅವರಿಂದ ಒಂದು ಸಪೋರ್ಟ್ ಆಟೋಮ್ಯಾಟಿಕ್ ನನಗೆ ಬಂದೇ ಬರುತ್ತೆ ಇಟ್ ಅಟ್ರಾಕ್ಟ್ಸ್ ಸಪೋರ್ಟ್ ಹಾಗೆ सो ಅವರಿಬ್ಬರ ಮಧ್ಯೆ ಕೂಡ ಆ ಅನುಬಂಧ ಅನ್ನೋದು ಜಾಸ್ತಿ ಆಗುತ್ತೆ सो ಕೇವಲ ವೈಫ್ ಅಂಡ್ ಹಸ್ಬೆಂಡ್ ಒಂದೇ ಅಲ್ಲ ಪ್ರತಿ ಒಬ್ಬರ ರಿಲೇಷನ್ ನಲ್ಲಿ ಕೂಡ ಆ ಒಂದು ಕೃತಜ್ಞತಾ ಭಾವನೆ ಇದ್ದಾಗ ಆ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ಆಗುತ್ತೆ सो ಹಾಗೆ ನೆಕ್ಸ್ಟ್ ಯೂನಿವರ್ಸಲ್ ಲಾ ಅಂತ ಹೇಳ್ತೀವಿ सो ಗ್ರಾವಿಟೇಷನಲ್ ಫೋರ್ಸ್ ಗ್ರಾವಿಟೇಷನಲ್ ಲಾ ಅಂದ್ರೆ ಏನು सो ಒಂದು ಬಿಲ್ಡಿಂಗ್ ಇಂದ ಯಾರಾದರೂ ಜಂಪ್ ಮಾಡ್ಯಾರ ಅನ್ಕೊಳ್ಳಿ सो ಆಟೋಮ್ಯಾಟಿಕ್ ಭೂಮಿ ಆಕರ್ಷಣೆಯಿಂದ ಅವರು ಕೆಳಗಡೆ ಬೀಳುತ್ತಾರೆ सो ಅಲ್ಲಿ ಆ ಫಾರ್ಮುಲಾ ಅದೇ ಆ ಒಂದು ಆಕರ್ಷಣ ಅನ್ನೋದು ಅಲ್ಲಿ ಆ ಪರ್ಸನ್ ಒಳ್ಳೆಯವರ ಕೆಟ್ಟವರ ಅಂತ ಏನು ನೋಡಂಗಿಲ್ಲ सो ಲಾ ಇಸ್ ಲಾ सो ಅದು ಅಟ್ರಾಕ್ಟ್ ಮಾಡೇ ಮಾಡುತ್ತೆ ಅವರು ಕೆಳಗೆ ಬೀಳುತ್ತಾರೆ सो ಅಲ್ಲ ಹಾಗೆ ಯೂನಿವರ್ಸಲ್ ಲಾ ಅಂತ ಕೂಡ ಇರುತ್ತೆ सो ಯೂನಿವರ್ಸಲ್ ಲಾ ಯಾವಾಗಲೂ ನಮಗೆ ಎಲ್ಲವೂ ಕೊಡೋದಕ್ಕೋಸ್ಕರ सो ಅಬಂಡೆಂಟ್ ಎನರ್ಜಿ ಇದೆ ಅಬಂಡೆಂಟ್ ಮನಿ ಇದೆ सो ಟೈಮ್ ಕೂಡ ಇದೆ ಯೂನಿವರ್ಸ್ ನಲ್ಲಿ ಪ್ರತಿ ಒಂದು ಸಮೃದ್ಧಿಯಾಗಿದೆ ಅದನ್ನ ನಾವು ಪಡೆಯಬೇಕು ಅಂತಂದ್ರೆ ಒನ್ ಅಂಡ್ ಓನ್ಲಿ ಕ್ವಾಲಿಟಿ ನಮ್ಮಲ್ಲಿ ಇರಬೇಕಾಗಿರುವಂತದ್ದು ಕೃತಜ್ಞತಾ ಭಾವನೆ सो ಒಂದು ಮಾತ್ರ ಜಂಜ ನಮ್ಮ ಜೀವನದಲ್ಲಿ ನಾವು ಬೇಕಾಗಿರೋದು ನಾವು ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಆ ಯೂನಿವರ್ಸ್ ನಿಂದ ನಾವು ಪಡೆಯಬೇಕು ಅಂತಂದ್ರೆ सो ಫಸ್ಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ವಾಟ್ ಯು ಡೋಂಟ್ ಹ್ಯಾವ್ सो ನಾವು ಯೂನಿವರ್ಸ್ ಯಾವಾಗಲೂ ಕೊಡೋದಕ್ಕೆ ರೆಡಿ ಆಗಿರುತ್ತೆ ಬಟ್ ನಾವು ನಮ್ಮ ಹತ್ರ ಇರೋದಕ್ಕೆ ಖುಷಿ ಪಡಲಾರ್ದೆ ನಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ सो ಇದನ್ನ ನಾವು ಸ್ಟಾಪ್ ಮಾಡಬೇಕು सो ನಮ್ಮ ಹತ್ರ ಇರುವ ಫಾರ್ ಎಕ್ಸಾಂಪಲ್ ನಾನು ಹೊಸ ಕಾರ್ ತಗೋಬೇಕು ಅಂತ ಅನ್ಕೊಂತೀನಿ सो ಅಲ್ಲಿ ಏನಾಗುತ್ತೆ ನನ್ನ ಹತ್ರ ಇರೋ ಕಾರ್ सो ಹಳೆದಾಗ್ಬಿಟ್ಟಿದೆ ಆ ಕಲರ್ ನೋಡಿ ನೋಡಿ ಬೇಜಾರಾಗಿದೆ ಸೋ ಅವಾಗ ನಾನು ಏನು ಮಾಡ್ತೀನಿ ಈ ಕಾರ್ ನ ಬೈತಾ ಇದ್ದೀನಿ सो ಯಾವಾಗಲೂ ಸರ್ವಿಸ್ सो 2-3 ಮಂತ್ಸ್ ಒಂದು ಸರ್ವಿಸ್ ಕೊಡಬೇಕು ಪ್ರತಿ ಒಂದಕ್ಕೂ ಬೇಜಾರ್ ಮಾಡ್ಕೊಂತೀನಿ ಆ ಕಲರ್ ನೋಡಿ ನೋಡಿ ಆ ಕಂಫರ್ಟ್ಸ್ ಎಲ್ಲ ಹಳೆದಾಗ್ಬಿಟ್ಟಿದ್ದಾರೆ सो ಹೊಸ ಕಾರ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಈ ಕಾರ್ ನಲ್ಲಿ ಜರ್ನಿ ಮಾಡಿ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ ಲೈಕ್ ಕಂಫರ್ಟ್ ಇಲ್ಲ सो ಇವೆಲ್ಲ ಕಂಪ್ಲೇಂಟ್ಸ್ ಹೇಳಿದಾಗ ನಾವು ಹೊಸ ಕಾರ್ ತಗೋಬೇಕಂತಂದು ಕೂಡ ಅದು ಆಗೋದಿಲ್ಲ सो ಯಾವುದೇ ರೀತಿ ಎಷ್ಟು ಫೈನಾನ್ಷಿಯಲಿ ನೀವು ರಿಚ್ ಇದ್ರೂ ಕೂಡ ಯಾವುದೋ ಒಂದು ಇದರಿಂದ ಅದು ಅಡ್ಡ ಆಗುತ್ತೆ ಸಿಂಪಲ್ ಥಿಂಗ್ ಅದೇ ನಾವು ಕಾರ್ಗೆ ಇಷ್ಟು ವರ್ಷ ನನಗೆ ಪ್ರತಿಯೊಂದು ಹೆಲ್ಪ್ ಕೊಟ್ಟಾಗ ಇದು ಜಸ್ಟ್ ಕಾರ್ ಕೂಡ ಥ್ಯಾಂಕ್ಸ್ ಹೇಳ್ಬೇಕಾ ವಸ್ತುಗಳಿಗೆ ಕೂಡ ಥ್ಯಾಂಕ್ಸ್ ಹೇಳ್ಬೇಕಾ ಅನ್ನೋ ಒಂದು ಡೌಟ್ ಒಂದು ಕ್ವಶನ್ ಮಾರ್ಕ್ ನ ತೆಗೆದು ಹಾಕಿ ಸೋ ಪ್ರತಿಯೊಂದಕ್ಕೂ ಆ ಥ್ಯಾಂಕ್ಸ್ ಹೇಳಿದಾಗ ನೆಕ್ಸ್ಟ್ ಹೊಸದ ನಾವು ಏನ್ ಪಡಿಬೇಕು ಅನ್ಕೊಂಡಿವೋ ಅರ್ಹತೆ ಅನ್ನೋದು ಆಟೋಮ್ಯಾಟಿಕ್ ಆಗಿ ಬಂದೇ ಬರುತ್ತೆ ನೆಕ್ಸ್ಟ್ ಏನು सो ಒಂದು ಎಮೋಷನ್ಸ್ ನಿಂದ ಒಂದು ಫೀಲಿಂಗ್ ನಿಂದ ಥ್ಯಾಂಕ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇದು ನಾವು ಸಾಯಿಬಾಬಾ ಶಿರಡಿ ಸಾಯಿಬಾಬಾ ನೋಡಿದಾಗ ಕೂಡ ಅವರ ಲೈಫ್ ನಲ್ಲಿ ನಾವು ಒಂದು ಕಾಮನ್ ಥಿಂಗ್ सो ಯಾರಾದರೂ ಒಂದು ಹೊಸ ಬಟ್ಟೆ ತಂದು ಕೊಟ್ಟಿದಾಗ ಅವ್ರು ಏನ್ ಹೇಳ್ತಿದ್ರು ಆ ಹಳೆ ಬಟ್ಟೆಗೆ ಥ್ಯಾಂಕ್ಸ್ ಹೇಳಿ ಅದನ್ನ ಫೈರ್ ನಲ್ಲಿ ಹಾಕ್ತಿದ್ರು ಅಗ್ನಿಕುಂಡದಲ್ಲಿ ಆ ಹಳೆ ಬಟ್ಟೆಗೆ ಥ್ಯಾಂಕ್ಸ್ ಹೇಳಿ ಮತ್ತೆ ಅಗ್ನಿಕುಂಡದಲ್ಲಿ ಹಾಕ್ತಿದ್ರು ನೋಡಿ ಅಂತ ಮಹಾನ್ ವ್ಯಕ್ತಿಗೆ ಕೂಡ ಆ ಒಂದು ಗ್ರಾಟಿಟ್ಯೂಡ್ ಅನ್ನೋದು ಯಾವ ರೀತಿ ಅವರು ಅಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ ಸೋ ಈ ಒಂದು ಅಂದ್ರೆ ಇಲ್ಲಿ ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾವು ನೋಡ್ತೀವಿ ನಮ್ಮಲ್ಲಿರುವ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಯೂನಿವರ್ಸ್ಗೆ ವ್ಯಕ್ತಪಡಿಸ್ತೀವಿ ಅದೇ ಜಲಸಿ ಆ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದು ನಾಟ್ ಇನಫ್ ಇನ್ನೂ ಬೇಕು ಅಂತ ಅನ್ಕೊಂಡಾಗ ನಮ್ಮ ಹತ್ರ ಇರೋದು ತೃಪ್ತಿ ಪಡ್ಲಾರ್ದೆ सो ಇನ್ನೂ ಬೇಕು ಅಂತ ಕೇಳ್ಕೊಂಡಾಗ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮಲ್ಲಿ ಇಲ್ಲ ಅಂತ ಅಂದ್ರೆ सो ಆ ಫೀಲಿಂಗ್ಸ್ ನೆಗೆಟಿವ್ ಫೀಲಿಂಗ್ಸ್ ಎಲ್ಲವೂ ಇಲ್ಲ ಅಂತ ಅಂದ್ರೆ ನಾವು ನಮ್ಮ ಲೈಫ್ ನಲ್ಲಿ ಗ್ರೋತ್ ಅನ್ನೋದು ನಾವು ನೋಡೋಣ, ಹ್ಯಾಪಿನೆಸ್ ಕೂಡ ನೋಡೋದಿಲ್ಲ. ಅದೇ ರೀತಿ ಯೂನಿವರ್ಸ್ ಕೊಡುವಂತ ಗಿಫ್ಟ್ ಗೆ ನಾವು ಅರ್ಹರು ಆಗೋದಿಲ್ಲ. ಸೊ ಈ ನೆಗೆಟಿವ್ ಎಮೋಷನ್ಸ್ ಎಲ್ಲವೂ ಕೂಡ ನಮ್ಮ ಒಂದು ಪುರೋಗತಿಗೆ ಬ್ಲಾಕ್ ಆಗುತ್ತೆ. ನೆಕ್ಸ್ಟ್ ಯೂನಿವರ್ಸ್ ನಿಂದ ಪಡುವಂತ ಎಲ್ಲವೂ ಕೂಡ ಬ್ಲಾಕೇಜ್ ಆಗಿ ನಿಂತ್ಕೊಂಡಿರುತ್ತೆ. ನಾವ್ ಏನಾದ್ರೂ ಅಟ್ರಾಕ್ಟ್ ಮಾಡೇ ಅಂದ್ರೆ ನಮ್ಮ ಅರ್ಹತೆ ಇದ್ರೂ ಕೂಡ ನಮ್ ಒಳಗಡೆ ಇಲ್ಲಿ ನೆಗೆಟಿವ್ ಫೀಲಿಂಗ್ಸ್, ಜೆಲಸ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಇನ್ನೂ ಬೇಕು ಅನ್ನೋ ಒಂದು ಫೀಲಿಂಗ್ಸ್ ಎಲ್ಲವೂ ಕೂಡ ಅದಕ್ಕೆ ಅಡ್ಡು ಆಗುತ್ತೆ. ಸೊ ಅರ್ಹತೆ ಅನ್ನೋದು ನಾವು ಕಳ್ಕೊಂತೀವಿ. ಸೊ ನೆಕ್ಸ್ಟ್ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಫಸ್ಟ್ ಥಿಂಗ್ ಇದು. ನೆಕ್ಸ್ಟ್ ನಮ್ಮ ಪುರಾಣದಲ್ಲಿ ಶ್ರೀಕೃಷ್ಣ ದ್ರೌಪದಿ, ಸೊ ಯಾವತ್ತು ಆ ದ್ರೌಪದಿ ಶ್ರೀಕೃಷ್ಣಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಕೈ ಕಟ್ಟಾದಾಗ ಅವ್ರ ಸೀರೆ ಹರಿತು, ಸೊ ಅದಕ್ಕೆ ಬ್ಯಾಂಡೇಜ್ ಆಗಿ ಸುತ್ತು ಅವ್ರಿಗೆ ಸಹಾಯ ಮಾಡುತ್ತೆ. ಸೊ ಅದಕ್ಕೆ ಪ್ರತಿಫಲವಾಗಿ ಶ್ರೀಕೃಷ್ಣ ಸೊ ಅವಳ ಒಂದು ದುಶ್ಯಾಸನ ವಸ್ತ್ರಾಪಹರಣ ಮಾಡಿದಾಗ, ಸೊ ಅದು ಒಂದು ಸೀನ್ ಎಲ್ಲರೂ ಯಾವ ರೀತಿ ತೋರಿಸ್ತಾರೆ ಅಂದ್ರೆ, ಸೊ ಆ ಸಮಯದಲ್ಲಿ ಈ ಪಾಂಡವರು ಕೌರವನಿಂದ ಅಪಜಯ ಸೋತಿದಾಗ ಸೊ ಏನಾಗುತ್ತೆ, ಪ್ರತಿ ಒಬ್ಬರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂತಾಳೆ, ಯಾರು ಹೆಲ್ಪ್ ಮಾಡಂಗಿಲ್ಲ, ಹೋಪ್ಲೆಸ್ ಆಗಿ ನಿಂತಿರ್ತಾಳೆ. ಸೊ ಲಾಸ್ಟ್ಗೆ ಕೊನೆಯದಾಗಿ ಅವರು ಶ್ರೀಕೃಷ್ಣ ಅನ್ನೋ ಒಂದು ನಾಮಸ್ಮರಣೆಗೆ ಸೊ ಆ ಕೃಷ್ಣ ಬಂದು ಎಷ್ಟೋ ಅಂದ್ರೆ ನಮ್ ಫಿಲಿಮ್ಸ್ ನಾಗ ತೋರಿಸ್ತಾರೆ, ಎಷ್ಟೋ ಸೀರೆಗಳು ಬಂದು ಎಲ್ಲ ಸುತ್ತಾ ಹೋಗ್ತಾರೆ, ಕಾಪಾಡುತ್ತಾರೆ ಅಂತ ಹೇಳಿ. ಸೊ ಅಲ್ಲಿ ಆ ಶ್ರೀಕೃಷ್ಣ ಕೊಟ್ಟಿರುವಂತ ಗಿಫ್ಟ್ ಏನು ಅಂತ ಅಂದ್ರೆ, ಸೊ ಆ ಟೈಮ್ ನಲ್ಲಿ ಭಾವಗೀತೆ ಅಂತ ಹೇಳ್ತಾರೆ. ಯಾವ ರೀತಿ ಯುದ್ಧ ಆ ಪ್ಲೇಸ್ ನಲ್ಲಿ ಅರ್ಜುನಗೆ ಶ್ರೀಕೃಷ್ಣ ಬೋಧನೆ ಮಾಡಿದಾರೋ ಆ ಭಗವದ್ಗೀತೆ ಅಲ್ಲ, ಇದು ಭಾವಗೀತೆ. ಸೊ ಫೆಮಿನೈನ್ ಅಲ್ವಾ, ಇಲ್ಲಿ ಭಾವಗೀತೆನು ಆ ಟೈಮ್ ನಲ್ಲಿ ಕೊಡ್ತಾರಂತೆ. ಸೊ ಅಷ್ಟು ಜ್ಞಾನವನ್ನು ತುಂಬಿಸ್ತಾರಂತೆ, ಸೀರೆಗಳಲ್ಲ, ಜ್ಞಾನವನ್ನು ಆಕಿನ ಒಳಗಡೆ ಸೆಂಡ್ ಮಾಡ್ತಾರಂತೆ ಶ್ರೀಕೃಷ್ಣ. ಅಂದ್ರೆ ಆ ಜ್ಞಾನ ಏನು ಅಂದ್ರೆ, ನೀನು ಈ ಶರೀರ ಅಲ್ಲ ಆತ್ಮ ಅನ್ನೋ ಒಂದು ಜ್ಞಾನ. ಸೊ ಅದ್ಭುತವಾದಂತಹ ಒಂದು ಜ್ಞಾನ ಭಾವಗೀತೆ ಅಂತ ಹೇಳ್ತಾರೆ, ಅದನ್ನು ಕೊಡ್ತಾರೆ. ಯಾವಾಗ ಆ ಜ್ಞಾನ ತನ್ನಲ್ಲಿ ಹೋಗುತ್ತೋ, ಒಂದು ಪ್ರಕಾಶವಂತವಾದ ಒಂದು ಲೈಟ್ನಿಂಗ್ ಬೆಳಕು ಆಕಿನಲ್ಲಿ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತಂತೆ. ಸೊ ಆ ಒಂದು ಸ್ಥಿತಿ ಕೊಟ್ಟಿದ ತಕ್ಷಣ, ಸೊ ಆ ಒಂದು ಮೂಮೆಂಟ್ ಓವರ್ಕಮ್ ಮಾಡ್ಕೊಂಡ ಮೇಲೆ, ಸೊ ಅಲ್ಲಿ ಆ ದ್ರೌಪದಿ ಮಾಡಿರುವಂತ ಒಂದು ಚಿಕ್ಕ ಮಿಸ್ಟೇಕ್ ಅಂತ ಹೇಳ್ಬೋದು. ಏನು ಅಂತಂದ್ರೆ, ದುಶ್ಯಾಸನ ಮೇಲೆ ರಿವೆಂಜ್. ಸರಿಯಾಗಿ ಆ ಕೃಷ್ಣ ಕೊಟ್ಟಿರುವಂತ ಜ್ಞಾನ ತಾನು ತಿಳ್ಕೊಂಡು ಮುಂದೆ ಹೋಗಿದ್ರೆ ಸೊ ಯಾವ ರೀತಿ ಇರ್ತಿತ್ತು ಅಂತಂದ್ರೆ, ಈಗ ಶ್ರೀಕೃಷ್ಣ ಅಂದ ತಕ್ಷಣ ನಮಗ್ ಬರೋದು ರಾಧೆ ಶ್ರೀಕೃಷ್ಣ ಮೀರಾ. ಸೊ ಅವರು ಎಲ್ಲರೂ ಕೂಡ ಫುಲ್ ಸರೆಂಡರ್ ಆಗಿದ್ದಾರೆ. ಸೊ ರಾಧಾ ಒಂದು ಭಕ್ತಿ ಭಾವದಿಂದ, ಭಕ್ತಿ ಅನ್ನುವ ಒಂದು ದಾರಿ ಆಗಿರ್ಬೋದು, ಇವರು ರಾಧೆ ಪ್ರೀತಿ ಅನ್ನುವ ಒಂದು ಭಾವನೆ, ಆ ಕೃಷ್ಣಗೆ ಅಷ್ಟು ಹತ್ರ ಆಗಿದ್ದಾರೆ. ಸೊ ಆ ಒಂದು ಆಪರ್ಚುನಿಟಿ ದ್ರೌಪದಿ ಕೂಡ ಬಂದಿದೆ, ಆ ಒಂದು ಜ್ಞಾನ ಕೊಟ್ಟಿದ್ದಾರೆ. ಬಟ್ ಇಮಿಡಿಯೇಟ್ ತನು ದುಶ್ಯಾಸನ ಮೇಲೆ ರಿವೆಂಜ್ ತಗೋಬೇಕು ಅಂದ್ರೆ ಒಂದು ಚಿಕ್ಕದಾದ ಒಂದು ನೆಗೆಟಿವ್ ಫೀಲಿಂಗ್ ನಿಂದ, ಅಂದ್ರೆ ಕೃಷ್ಣನ್ಗೆ ಪ್ರೀತಿ ಆಗಿರುವಂತ ಲಿಸ್ಟ್ ನಲ್ಲಿ ಲಾಸ್ಟ್ ಬಂದಿದ್ದಾರೆ. ಸೊ ಫಸ್ಟ್ ಪ್ಲೇಸ್ ತನ್ ತಗೊಳಕಾಗಲ್ಲ, ಅರ್ಹತೆ ಇತ್ತು ಕೂಡ. ಸೊ ಇವಾಗ ಕೃಷ್ಣ ಮೀರಾ ಅಂತೀವಿ, ಕೃಷ್ಣ ರಾಧಾ ಅಂತೀವಿ, ಅದಾದ್ಮೇಲೆ ಬರೋದು ದ್ರೌಪದಿ. ಸೊ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ನಾವು ಯಾವತ್ತು ಆ ಕೃತಜ್ಞತಾ ಭಾವನೆ ಒಂದೇ ಅಲ್ಲ, ಅದ್ರ ಜೊತೆಗೆ ನಾವು ಈ ನೆಗೆಟಿವ್ ಫೀಲಿಂಗ್ಸ್ ನ ಎರಾಡಿಕೇಟ್ ಮಾಡಿದಾಗ ನಾವು ಆ ಗ್ರೋತ್ ನಾವು ಆಟೋಮ್ಯಾಟಿಕ್ ಆಗಿ ನಾವು ನೋಡ್ಬೋದು. ಸೊ ವಾಟ್ ಮಾಸ್ಟರ್ಸ್, ಇದು ನಾನು ಹೇಳಕ್ ಇಷ್ಟಪಡುವಂತ ವಿಷಯಗಳು. ಸೊ ಎಲ್ಲರೂ ಕೂಡ ಹ್ಯಾಪಿ ಆಗಿ, ಜಾಯ್ಫುಲ್ ಆಗಿ, ಪತ್ರಿ ಸರ್ ಹೇಳುವಂತ ಪ್ರತಿ ಒಂದು ಮೂಮೆಂಟ್ ಕೂಡ ಒಂದು ಸೆಲೆಬ್ರೇಷನ್. ಸೊ ಆ ಸೆಲೆಬ್ರೇಷನ್ ನಮ್ ಲೈಫ್ ನಲ್ಲಿ ಇರ್ಬೇಕು ಅಂತ ಅಂದ್ರೂ ಕೂಡ ಆ ಕೃತಜ್ಞತಾ ಭಾವನೆ ನಮ್ಮಲ್ಲಿ ಡೆವಲಪ್ ಮಾಡ್ಕೋಬೇಕು. ಅಟ್ ದಿ ಸೇಮ್ ಟೈಮ್ ನಾನ್ ಜಡ್ಜಿಂಗ್ ಆಫ್ ಅದರ್ಸ್, ಸೊ ನಮ್ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡುವುದು, ಇಂತಹ ಒಂದು ನೆಗೆಟಿವ್ ಫೀಲಿಂಗ್ಸ್ ಎಲ್ಲವೂ ಕೂಡ ನಾವು ತೆಗೆದು ಹಾಕಿದರೆ ನಮ್ಮಲ್ಲಿ ಆಟೋಮ್ಯಾಟಿಕ್ ಆಗಿ ಆ ಸ್ಪಿರಿಚುವಲ್ ಗ್ರೋತ್ ಅನ್ನೋದು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಆ ಒಂದು ಆತ್ಮಸ್ಥಿತಿನ ನಾವು ಈಸಿಯಾಗಿ ಪಡಿಬಹುದು. ಓಕೆ ಮಾಸ್ಟರ್, ಈಗ ಒಂದು 5 minutes ನಾವು ಮೆಡಿಟೇಷನ್ ಮಾಡೋಣ. ಎಲ್ಲರೂ ಧ್ಯಾನ ಸ್ಥಿತಿನಲ್ಲಿ ಕುಳಿತುಕೊಳ್ಳಿ. ಸಹಜವಾಗಿ ನಡೀತಾ ಇರುವಂತಹ ಉಸಿರಾಟದ ಮೇಲೆ ಗಮನ. ಆನಾಪಾನ ಸತಿ. ಆನಾ ಮೀನ್ಸ್ ಇನ್ ಬ್ರೆತ್, ಅಪಾನ ಮೀನ್ಸ್ ಔಟ್ ಬ್ರೆತ್. ಸತಿ ಮೀನ್ಸ್ ಬೀಯಿಂಗ್ ವಿತ್ ದಟ್. ಸಹಜವಾಗಿ ನಡೀತಾ ಇರುವಂತ ಆ ಶ್ವಾಸದ ಮೇಲೆ ಗಮನ ಕೊಡಿ. ಸೊ ನಮ್ಮ ಹತ್ರ ಇರುವ ಪ್ರತಿ ಒಂದು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಧ್ಯಾನವನ್ನು ಮಾಡೋಣ. ನಾವು ಮಾನವನಾಗಿ ಜನ್ಮ ತಗೊಳ್ಳುವಂತೆ ದೊಡ್ಡ ಗಿಫ್ಟ್. ಸೊ ಆ ಒಂದು ಜನ್ಮ ತಗೊಳ್ಳೋದಕ್ಕಾಗಿ ಗ್ರಾಟಿಟ್ಯೂಡ್ ತಿಳಿಸೋಣ. Taking this world is the highest honor. So ಅದಕ್ಕೆ gratitude ತಿಳಿಸೋಣ. ಹಾಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸೋಣ. ಧ್ಯಾನ ಜ್ಞಾನವನ್ನು ನೀಡಿ ಮರುಜನ್ಮ ಕೊಟ್ಟಿದಂತ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರಿಗೆ ಮತ್ತು ಗುರುಮಾತ ಸ್ವರ್ಣಮಾಲ ಪತ್ರಿಯವರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನು ತಿಳಿಸೋಣ. ಪೂರ್ವಕವಾಗಿ ಆ ಫೀಲಿಂಗ್ಸ್ ನಿಂದ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸೋಣ. ಹಾಗೆ ನಮ್ಮ ಸುತ್ತು ಇರುವ ಪರಿಸರಗಳಿಗೆ, ಪಂಚಭೂತಗಳಿಗೆ ನಮ್ಮ ಕೃತಜ್ಞತೆಗಳನ್ನು. ಭೂಮಿ ಮೇಲೆ ಈ ಜನ್ಮವನ್ನು ತಗೊಂಡಿದ್ದೇವೆ. ಎಷ್ಟೋ ಜನ್ಮಗಳಿಂದ ಸಾಕ್ಷಿಭೂತರಾಗಿ ನಿಂತಿದ್ದ ಆ ಭೂತಾಯಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸೋಣ. ಎಷ್ಟೋ ಜನ್ಮಗಳಲ್ಲಿ ನಾವು ಮಾಡಿರುವಂತ ಪ್ರತಿ ಒಂದು ಕರ್ಮಗಳು ಎಲ್ಲವೂ ಕೂಡ ನಮ್ಗಿಂತ ಆ ಭೂತಾಯಿಗೆ ನಮ್ಮ ಬಗ್ಗೆ ತಿಳಿದಿದೆ. ಪ್ರತಿ ಒಂದು ಹಂತದಲ್ಲಿ ಕೂಡ ನಮಗೆ ಸಹಾಯ ಮಾಡ್ತಾನೆ ಇದ್ದಾನೆ. ಆ ಭೂತಾಯಿಗೆ ನಮ್ಮ ಕೃತಜ್ಞತೆಯನ್ನು ತಿಳಿಸೋಣ. ಪ್ರತಿ ಒಂದು ಹಂತದಲ್ಲಿ ನಿಮ್ಮ ಫೀಲಿಂಗ್ಸ್ ನ ಟೆಸ್ಟ್ ಮಾಡ್ಕೊಳ್ಳಿ. ಆ ಬ್ಲಿಸ್ಫುಲ್ ಸ್ಟೇಟ್ ನ ಆ ಕೃತಜ್ಞತೆಗಳನ್ನು ತಿಳಿಸಿದಾಗ ಆ ಒಂದು ಫೀಲಿಂಗ್ ಕಂಪ್ಲೀಟ್ ಆಗಿ ಫೀಲ್ ಆಗುತ್ತೆ. ಆ ಭೂಮಾತಕ್ಕೆ ಮತ್ತೊಂದು ನಮ್ಮ ಪೂರ್ವಕವಾಗಿ ನಮ್ಮ ಕೃತಜ್ಞತೆಗಳನ್ನು ತಿಳಿಸೋಣ. ನಮ್ಮ ಶರೀರದಲ್ಲಿರುವ ಪ್ರತಿ ಒಂದು ಅಂಗಕ್ಕೂ ಕೂಡ, ಪ್ರತಿ ಒಂದು ಪಾರ್ಟ್ ಕೂಡ ಕೃತಜ್ಞತೆಗಳನ್ನು ತಿಳಿಸೋಣ. ಪ್ರತಿಯೊಂದು ಅಂಗಗಳಿಗೆ ಅಂಗ ದೇವತೆಗಳಿದ್ದಾರೆ. ಅವರೆಲ್ಲರಿಗೂ ನಮಸ್ಕರಿಸುತ್ತಾ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಪ್ರತಿ ಒಂದರಲ್ಲಿ ಕೂಡ ನಮ್ಮ ಈ ಜೀವನ ಮಾಡಲು ಸಾಧನೆ ಮಾಡಲು ಸಹಕರಿಸುವ ಈ ಶರೀರದಲ್ಲಿ ಎಲ್ಲ ಪಾಪಕ್ಕೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವನದಲ್ಲಿ ಬಂದಿರುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಅದು ಯಾರೇ ಆಗಿರಬಹುದು ಪ್ರತಿ ಒಬ್ಬರಿಗೂ ನಾವು ಕೃತಜ್ಞತೆಗಳನ್ನು ತಿಳಿಸೋಣ. ಎರಡು ನಿಮಿಷ ಧ್ಯಾನ ಸ್ಥಿತಿನಲ್ಲಿ ನಿಧಾನವಾಗಿ ಎರಡು ಕೈಗಳನ್ನು ಕಣ್ಣುಗಳು ಇಟ್ಕೊಂಡು ನಿಧಾನವಾಗಿ ಎರಡು ಕಣ್ಣು ಒಪ್ಪಿಕೊಂಡು ರಿಲ್ಯಾಕ್ಸ್. ಸೊ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ PMC ಕನ್ನಡ ತಂಡದವರಿಗೆ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.